ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಮಾರ್ಚ್ 2021 ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಆ ಒಂದು ಸೀರೀಸಲ್ಲಿ ಈಗ ಆಲ್ರೆಡಿ ನಾವು ವೀಕ್ 1, ವೀಕ್ 2, ವೀಕ್ 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ 30 ಪ್ರಶ್ನೆಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಮಾರ್ಚ್ 2021 ನಾಲ್ಕನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗೋ ಥರ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ ನೋಡಿ. ಹಾಗಾದರೆ ಈ ಒಂದು ತಿಂಗಳಲ್ಲಿ ನಾವು ಈ ಒಂದು ವಾರದ ಕರೆಂಟ್ ಅಫೇರ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆಗಿದ್ದಾವೆ ಅಂತ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿ, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್, ಬ್ರಹ್ಮಪುತ್ರ ನದಿಗೆ ಚೀನಾದ ಮತ್ತೊಂದು ಅಣೆಕಟ್ಟು, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ 10,000 ಕೋಟಿ ರೂಪಾಯಿಗಳ ಹೂಡಿಕೆ, 2021 ಸಾಲಿನ ವಿಜಯ್ ಹಜಾರೆ ದೇಶೀಯ ಏಕದಿನ ಕ್ರಿಕೆಟ್ ಸರಣಿ, ಜಾಹೀರಾತು ಆದಾಯ ಹಂಚಿಕೆ ವಿವಾದ, ವೃತ್ತಾಕಾರದ ಆರ್ಥಿಕತೆ ಅಂದರೆ ಸರ್ಕ್ಯುಲರ್ ಎಕಾನಮಿ ಅಂದ್ರೇನು, ಮೊಬೈಲ್ ಸೇವಾ ಆ್ಯಪ್ ಸ್ಟೋರ್, ಪೋಷಣ್ ಅಭಿಯಾನ ಅನುಷ್ಠಾನದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ, ಇತ್ತೀಚೆಗೆ ಭಾರೀ ಸುದ್ದಿಯಲ್ಲಿರ್ತಕ್ಕಂಥ ಈಜಿಪ್ತಿನ ಸುಯೇಜ್ ಕಾಲುವೆ, ಸೈರಸ್ ಮಿಸ್ತ್ರಿ ಕೇಸು, ಕಾವೇರಿ ಕಣಿವೆಯ ಯೋಜನೆಗಳು. ಓಕೆ, ನಂತರ ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರವಾಗಿ ಖಜುರಾಹೋ ಪಟ್ಟಣ, 2020 ಫಿಲ್ಮ್ಫೇರ್ ಅವಾರ್ಡ್ಸ್, ಅಂತಾರಾಷ್ಟ್ರೀಯ ಸೌರವ ಕೂಟ, 2020 ಸರಸ್ವತಿ ಸಮ್ಮಾನ ಅವಾರ್ಡ್, ISSF ವಿಶ್ವಕಪ್ ಶೂಟಿಂಗ್ 2021, ಭಾರತ ಇಂಗ್ಲೆಂಡ್ ಕ್ರಿಕೆಟ್ ಸರಣಿ, ಗ್ರಾಮ ಉಜಾಲಾ ಯೋಜನೆ, ಜಾಗತಿಕ ಪವನ ಶಕ್ತಿ ವರದಿ 2021 ಅಂದರೆ ಗ್ಲೋಬಲ್ ವಿಂಡ್ ರಿಪೋರ್ಟ್ ಆಗುತ್ತೆ, ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ಅಂದರೆ ಇಂಟರ್ನ್ಯಾಷನಲ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್, ವಿಶ್ವ ಅಭಿವೃದ್ಧಿ ವರದಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2021, UNEP ಆಹಾರ ಪೋಲು ಸೂಚ್ಯಾಂಕ ಅಂದರೆ UNEP ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್. ಈ ರೀತಿಯ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಡೆಕ್ಸ್ಗಳು ಈ ಒಂದು ವಾರದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮತ್ತು ಕೊನೆಯದಾಗಿ ರೂಪುರ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಬರುತ್ತೆ, ಸೊ ಅದು ಯಾವ ದೇಶದಲ್ಲಿದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಇವೆಲ್ಲ ಟಾಪಿಕ್ಗಳ ಜೊತೆಗೆ ಒಟ್ಟಾರೆಯಾಗಿ 30 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಹಾಗಾದರೆ ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ ನೋಡಿ. ಮಾರ್ಚ್ 2021 ಈಗ 4 ವಾರಗಳು ಸೇರಿ ಒಟ್ಟು 120 ಘಟನೆಗಳನ್ನು ನಾವು ಡಿಸ್ಕಸ್ ಮಾಡ್ದಂಗೆ ಆಯಿತು. ಮುಂದೆ ಬರತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳಿದ್ರೂ ಸಹಿತ ಆನ್ಸರ್ ಮಾಡೋದಕ್ಕೆ ನೀವು ಎಲಿಜಿಬಿಲಿಟಿಯನ್ನು ಗಳಿಸ್ಕೊಳ್ತೀರ. ಸೊ ಹಾಗಾದರೆ ಸೊ ನೇರವಾಗಿ ಈಗ ಮಾರ್ಚ್ 2021 ನಾಲ್ಕನೇ ವಾರದ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗೋಣ. ದ ನ್ಯೂ ಇಂಟರ್ನ್ಯಾಷನಲ್ ರೇಂಜರ್ ಅವಾರ್ಡ್ಸ್ ಯಾರು ಕೊಡ್ತಾ ಇದ್ದಾರೆ? IUCN WCPA ಅಂತ ಹೊಸ ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿಗಳು ಅಂತ ಕರೀತಾರೆ. ಇದು ಒಟ್ಟು 10 ಜನರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಏಷ್ಯಾದಿಂದ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತದಿಂದ ಮಹೇಂದರ್ ಗಿರಿ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಆಗುತ್ತೆ. ಓಕೆ, ಸೊ ಹಾಗಾದರೆ ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂದರೆ ರೇಂಜ್ ಆಫೀಸರ್ ಆಗಿರ್ತಕ್ಕಂಥ ಮಹೇಂದ್ರ ಗಿರಿ ಅವರಿಗೆ. ಅವರು ಉತ್ತರಾಖಂಡದಲ್ಲಿ ಬರುವ ರಾಜಾಜಿ ಟೈಗರ್ ರಿಸರ್ವ್ನ ರೇಂಜ್ ಆಫೀಸರ್ ಆಗಿದ್ದಾರೆ. ಓಕೆ, ಇದಕ್ಕೆ ಕೇಂದ್ರದ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಇಲಾಖೆಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಕಾಶ್ ಜಾವಡೇಕರ್ ಅವರು ಮಹೇಂದ್ರ ಗಿರಿ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ಸನ್ನು ಈ ಮೂಲಕ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವು ಅಂತ ಕೇಳ್ಬೋದು. ಒಂದು IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ನಾವು IUCN ರೆಡ್ ಲಿಸ್ಟ್ ಬಗ್ಗೆ ಭಾಳ ಕಡೆ ಮಾತಾಡ್ತಾ ಇದ್ವಿ, ಸೊ ಮುಂದೆ ಕೂಡ ಒಂದು ಕ್ವಶನ್ ಇದೆ, ಅಲ್ಲೂ ಕೂಡ ಮಾತಾಡೋಣ. ಸೊ ಜೊತೆಗೆ ವರ್ಲ್ಡ್ ಕಮಿಷನ್ ಆನ್ ಪ್ರೊಟೆಕ್ಟೆಡ್ ಏರಿಯಾಸ್ WCAದವರು ಮತ್ತು IUCN ಅವರು ಜಂಟಿಯಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಓಕೆ, ಒಟ್ಟು ಎಷ್ಟು ಜನಕ್ಕೆ ನೀಡಿದ್ದಾರೆ ಅಂದರೆ 10 ಮೆಂಬರ್ಸಿಗೆ ನೀಡಿದ್ದಾರೆ. ಅದರಲ್ಲಿ ನಮ್ಮ ಭಾರತದ ಮಹೇಂದ್ರ ಗಿರಿಯವರು ಕೂಡ ಒಬ್ಬರಾಗಿದ್ದಾರೆ. ಅವರು ರಾಜಾಜಿ ಟೈಗರ್ ರಿಸರ್ವ್, ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶ ಉತ್ತರಾಖಂಡದಲ್ಲಿ ಏನು ಬರುತ್ತೋ ಅದರಲ್ಲಿ ರೇಂಜ್ ಆಫೀಸರ್ ಆಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗ್ಬೋದು ಅಲ್ವಾ. ಇದ್ರ ಬಗ್ಗೆ ಇನ್ನಷ್ಟು ಏನೇನು ಕೇಳ್ಬೋದು ಒಪೆಕ್ ಬಗ್ಗೆ ಅಂತಲೂ ಕೂಡ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಕ್ವಶನ್ನ ಫ್ರೇಮ್ ಮಾಡಿದ್ದೀನಿ ಜಸ್ಟ್ ಫಾರ್ ಎ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಹಾಗಾದರೆ ಒಪೆಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ ಆದರೆ ಇಲ್ಲಿ ನೋಡಿ 4 ಆಪ್ಷನ್ ಇದೆ, ಸ್ವಲ್ಪ ಏನು ಗಮನ ಇಟ್ಟು ನೋಡಿ. ಒಂದು ಆಸ್ಟ್ರಿಯಾದ ವಿಯೆನ್ನಾ, ಎರಡನೇದು ಇರಾಕ್ನ ಬಾಗ್ದಾದ್, ಮೂರನೇದು ಸೌದಿ ಅರೇಬಿಯಾದ ರಿಹಾದ್, ನಾಲ್ಕನೇದು ಇರಾನ್ನ ಟೆಹರಾನ್. ನಮಗೆ ಒಪೆಕ್ ದೇಶಗಳು ಮತ್ತು ಪೆಟ್ರೋಲಿಯಂ ಅಂದ ತಕ್ಷಣ ನೆನಪಾಗ್ತಕ್ಕಂಥದ್ದು ಮಧ್ಯಪ್ರಾಚ್ಯದ ದೇಶಗಳು ಅಂದರೆ ಇರಾಕು, ಇರಾನು, ಸೌದಿ ಅರೇಬಿಯಾ ಅಂದ್ಕೊಳ್ತೀವಿ. ಬಟ್ ಇಲ್ಲಿ ಕುತೂಹಲ ಏನಂದರೆ ಒಪೆಕ್ನ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಬರುತ್ತೆ. ಬಟ್ ಆಸ್ಟ್ರಿಯಾ ಈಸ್ ನಾಟ್ ಪಾರ್ಟ್ ಆಫ್ ದ ಒಪೆಕ್. ಒಪೆಕ್ನ ಭಾಗ ಆಗದೇ ಇರತಕ್ಕಂಥ ದೇಶದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೆನಪಿಡ್ಬೇಕಾಗಿರ್ತಕ್ಕಂಥ ಅಂಶ ಆಗುತ್ತೆ. ಓಕೆ, ಹಾಗಾದರೆ ಇದು ಯಾಕೆ ನ್ಯೂಸ್ ಆಗುತ್ತೆ ಅಂದರೆ
ಕಚ್ಚಾ ತೈಲ ಆಮದು ಅನ್ಯ ಮೂಲ ಹುಡುಕುವಂತೆ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿದೆ. ನಾವು ಕೇವಲ ಮಧ್ಯಪ್ರಾಚ್ಯದ ಮೇಲೆ ಅವಲಂಬನೆಯನ್ನು ಇಟ್ಕೋಬಾರ್ದು, ಅದನ್ನು ತಗ್ಗಿಸಬೇಕು. ಆ ಒಂದು ಡಿಪೆಂಡೆನ್ಸ್ ಏನಿದೆಯೋ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ, ಮಿಡಲ್ ಈಸ್ಟ್ ಮೇಲೆ, ಅದನ್ನು ತಗ್ಗಿಸಬೇಕು. ಬೇರೆ ಬೇರೆ ನಮಗೆ ಎಲ್ಲಿ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲ ಸಿಗುತ್ತೋ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿ ಅನ್ಯ ಮೂಲ ಹುಡುಕಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೇಂದ್ರ ಸರ್ಕಾರ ಈಗ ಭಾರತದ ಪೆಟ್ರೋಲಿಯಂ ಕಂಪನಿಗಳಿಗೆ ನಿರ್ದೇಶನವನ್ನು ನೀಡಿದೆ. ಓಕೆ, ಕಚ್ಚಾ ತೈಲ ಆಮದು ವಿಚಾರದಲ್ಲಿ ಕೆಲವೇ ದೇಶಗಳನ್ನು ನೆಚ್ಚಿಕೊಳ್ಳುವುದು ಬೇಡ ಎಂದು ಕೇಂದ್ರ ಸರ್ಕಾರವು ತನ್ನ ಮಾಲೀಕತ್ವದ ತೈಲ ಮಾರಾಟ ಕಂಪನಿಗಳಿಗೆ ಹೇಳಿದೆ. ಕಚ್ಚಾ ತೈಲ ಉತ್ಪಾದನೆಯನ್ನು ಏಪ್ರಿಲ್ ತಿಂಗಳಿನಲ್ಲಿಯೂ ಹೆಚ್ಚಿಸುವುದು ಬೇಡ ಎಂದು ಒಪೆಕ್ ದೇಶಗಳು ತೀರ್ಮಾನಿಸಿದ ನಂತರ, ಅಂದರೆ ಏನು ಮಾಡಿದ್ದು, ಒಪೆಕ್ ದೇಶಗಳು ಕಚ್ಚಾ ತೈಲವನ್ನು ಹೆಚ್ಚಿನ ಉತ್ಪಾದನೆಯನ್ನು ಮಾಡೋದು ಬೇಡ ಏಪ್ರಿಲಲ್ಲೂ ಕೂಡ ಅಂತ ಡಿಸೈಡ್ ಮಾಡಿದರು. ಹಾಗಾಗಿ ಕಚ್ಚಾ ತೈಲ ಉತ್ಪಾದನೆ ಕಡಿಮೆ ಆದರೆ ಕಚ್ಚಾ ತೈಲದ ದರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ಕೇವಲ ಒಂದೇ ಒಂದು ಆರ್ಗನೈಜೇಷನ್ಸ್ ಮೇಲೆ ಅಥವಾ ಕೆಲವೊಂದು ಸೀಮಿತ ದೇಶಗಳ ಮೇಲೆ ನಾವು ಅವಲಂಬನೆಯನ್ನು ಕಡಿಮೆ ಮಾಡಬೇಕು. ತೈಲಕ್ಕಾಗಿ ಮಧ್ಯಪ್ರಾಚ್ಯದ ಮೇಲಿನ ಅವಲಂಬನೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡುವಂತೆ ಸರ್ಕಾರ ಹೇಳಿದೆ ಅಂತಕ್ಕಂಥದ್ದು. ಓಕೆ, ಭಾರತವು ತೈಲವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವ ದೇಶಗಳ ಸಾಲಿನಲ್ಲಿ ವಿಶ್ವದಲ್ಲಿಯೇ ಮೂರನೇ ಸ್ಥಾನದಲ್ಲಿದೆ. ಅಂದರೆ ಇಂಪೋರ್ಟ್ ಮಾಡ್ತಕ್ಕಂಥದ್ದು ಕ್ರೂಡ್ ಆಯಿಲ್ನ ಕಚ್ಚಾ ತೈಲವನ್ನು ಜಾಸ್ತಿ ಬಳಸ್ತಕ್ಕಂಥ ದೇಶಗಳಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಭಾರತಕ್ಕೆ ಅಗತ್ಯವಿರ್ತಕ್ಕಂಥ ಒಟ್ಟು ತೈಲದಲ್ಲಿ ಶೇಕಡ 84% ಹೊರರಾಷ್ಟ್ರಗಳಿಂದಲೇ ಬರುತ್ತೆ ಅಂತಕ್ಕಂಥದ್ದು. ಮಿಕ್ಕಿರ್ತಕ್ಕಂಥ 16% ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ನಾವು ಕಚ್ಚಾ ತೈಲವನ್ನು ಬಳಸ್ತಾ ಇದ್ದೀವಿ. ಇನ್ನು 84% ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಅಂದರೆ ಈ ಇಂಪೋರ್ಟಲ್ಲಿ, ಈ ಆಮದಿನಲ್ಲಿ ಶೇಕಡ 60% ಮಧ್ಯಪ್ರಾಚ್ಯದ ದೇಶಗಳಿಂದನೇ ಬರ್ತಾ ಇದೆ. ಅಂದರೆ ಎಷ್ಟು ಡಿಪೆಂಡೆನ್ಸಿ ಇದೆ ಈ ಮಧ್ಯಪ್ರಾಚ್ಯದ ಮೇಲೆ, ಕಚ್ಚಾ ತೈಲಕ್ಕಾಗಿ ನಮ್ಮ ದೇಶ ಎಷ್ಟು ಅವಲಂಬನೆಯನ್ನು ಹೊಂದಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಪಾಶ್ಚಿಮಾತ್ಯ ದೇಶಗಳಿಂದ ಯಾಕೆ ತರಿಸ್ಕೋಬಾರ್ದು ನಾವು ತೈಲವನ್ನು ಅಂದರೆ, ಪಾಶ್ಚಿಮಾತ್ಯ ದೇಶಗಳಿಂದ ಬರುವ ತೈಲಕ್ಕಿಂತಲೂ ಮಧ್ಯಪ್ರಾಚ್ಯದ ದೇಶಗಳು ಮಾರಾಟ ಮಾಡುವ ತೈಲ ತುಸು ಅಗ್ಗವಾಗಿದೆ. ಹಾಗಾಗಿ ನಾವು ಅದರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈಗ ಈ ರೀತಿಯ ಒಂದು ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡಿದರೆ ಮಧ್ಯಪ್ರಾಚ್ಯದ ದೇಶಗಳು ನಮ್ಮನ್ನು ಒತ್ತೆ ಆಳುಗಳಂತೆ ನೋಡಲು ನಾವು ಅವಕಾಶವನ್ನು ನೀಡಬಾರದು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಗಯಾನದಿಂದ ತೈಲ ಆಮದಿಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ರಷ್ಯಾದ ಜೊತೆಗಿನ ಒಪ್ಪಂದವನ್ನು ಕೂಡ ನವೀಕರಣವನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಹೆಚ್ಚಿನ ಬೆಲೆ ಅನಿಸಿದರೂ ಸಹಿತ ನಂತರ ಅದು ಸರಿ ಹೋಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಅದಕ್ಕೋಸ್ಕರ ಕಳೆದ ಒಂದು ಕರೆಂಟ್ ಇವೆಂಟ್ಸಲ್ಲಿ ನಾವು ನೋಡಿದ್ವಿ, US ಬಿಕಮ್ಸ್ ದಿ ಇಂಡಿಯಾ ಸೆಕೆಂಡ್ ಬಿಗ್ಗೆಸ್ಟ್ ಆಯಿಲ್ ಸಪ್ಲೈಯರ್, ಸೌದಿ ಪ್ಲಂಜಸ್ ಟು ದ ಫೋರ್ತ್ ಸ್ಪಾಟ್. ಅಂದರೆ ಹಿಂದೆ ಏನಾಗಿತ್ತು, ಇರಾಕ್ 22%, 2019 ಸ್ಟಾಟಿಸ್ಟಿಕ್ಸನ್ನು ನೋಡಿದಾಗ ಮೊದಲನೇ ಸ್ಥಾನದಲ್ಲಿ ಇರಾಕ್ ಇತ್ತು. ಅಂದರೆ ನಮ್ಮ ಭಾರತವು ಅತಿ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳೋದು ಎಲ್ಲಿಂದ ಅಂದರೆ ಇರಾಕಿಂದ ಆಗಿತ್ತು. ಇವತ್ತಿಗೂ ಇರಾಕೇ ಇದೆ 2021 ಮಾರ್ಚ್ ಪ್ರಕಾರ. ನೆಕ್ಸ್ಟು ಸೆಕೆಂಡ್ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇತ್ತು, ನೆಕ್ಸ್ಟ್ UAE, ಕುವೈತ್. ನೋಡಿ, ಇವೆಲ್ಲ ಮಧ್ಯಪ್ರಾಚ್ಯದ ರಾಷ್ಟ್ರಗಳಾಗ್ತವೆ. ಈಗ ಅಮೇರಿಕದಿಂದ ನಾವು ಕಚ್ಚಾ ತೈಲವನ್ನು ಹೆಚ್ಚಿಗೆ ತಗೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಎರಡನೇ ಸ್ಥಾನಕ್ಕೆ ಈಗ ಅಮೇರಿಕ ಬಂದಿದೆ. ನಮ್ಮ ಭಾರತವು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಕ್ಕಂಥ, ಅತಿ ಹೆಚ್ಚು ಆಮದು ಮಾಡ್ಕೊಳ್ತಕ್ಕಂಥದ್ದು ಮೊದಲು ಇರಾಕು, ನಂತರ ಈಗ ಯುನೈಟೆಡ್ ಸ್ಟೇಟ್ಸ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಹೀಗೆ ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಅವಲಂಬನೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ಬೋದು. ಓಕೆ, ಹಾಗಾದರೆ ಒಪೆಕ್ನ ಬಗ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಒಪೆಕ್ ಅಂದ್ರೇನು ಅಂತ ಅದರ ಒಂದು ವಿಸ್ತೃತ ರೂಪವನ್ನು ಕೇಳ್ಬೋದು. ಸೊ ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಒಪೆಕ್ ಆಗುತ್ತೆ. ಅಂದರೆ ಕನ್ನಡದಲ್ಲಿ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಆಗುತ್ತೆ. ಇದು ಯಾವಾಗ ಆರಂಭ ಆಯಿತು ಅಂದರೆ 1960 ಸೆಪ್ಟೆಂಬರಲ್ಲಿ ಒಪೆಕ್ ಸ್ಥಾಪನೆಯನ್ನು ಹೊಂದುತ್ತೆ. ಇದರ ಪ್ರಧಾನ ಕಚೇರಿ, ನಾನು ಆಲ್ರೆಡಿ ಹೇಳಿದಂಗೆ, ತಾನು ಅಥವಾ ಆ ಒಂದು ನಾವು ಸಂಘಟನೆಯ ಭಾಗವಾಗಿಲ್ಲದ ದೇಶದಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಅಂದರೆ ಆಸ್ಟ್ರಿಯಾದ ರಾಜಧಾನಿ ಆಗಿರ್ತಕ್ಕಂಥ ವಿಯೆನ್ನಾದಲ್ಲಿ ಒಪೆಕ್ನ ಕೇಂದ್ರ ಕಚೇರಿ ಇದೆ. ಓಕೆ, ಇನ್ನು ಒಪೆಕ್ನ ಮುಖ್ಯಸ್ಥರು ಯಾರು ಅಂತ ಕೇಳ್ಬೋದು, ಮೊಹಮ್ಮದ್ ಬಾರ್ಕಿಂಡೋರವರು ಒಪೆಕ್ನ ಸೆಕ್ರೆಟರಿ ಜನರಲ್ ಆಗಿದ್ದಾರೆ ಇವರು ಸದ್ಯಕ್ಕೆ. ಓಕೆ, ಇನ್ನು ಒಪೆಕ್ನಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ ಅಂದರೆ 13 ದೇಶಗಳ ಒಂದು ಒಕ್ಕೂಟ ಆಗುತ್ತೆ. ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ. ಇದನ್ನು 13 ದೇಶಗಳು ಒಟ್ಟಿಗೆ ಸೇರಿ ಮಾಡಿದ್ವಿ ಅನ್ನೋದಾದರೆ, ಇಲ್ಲ, ಫೌಂಡಿಂಗ್ ನೇಷನ್ ಅಥವಾ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವಂದರೆ, ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ. ಈ ರಾಷ್ಟ್ರಗಳು ಸಂಸ್ಥಾಪಕ ದೇಶಗಳಾಗ್ತವೆ ಒಪೆಕ್ನ. ಹಾಗಾದರೆ ಈ ಒಂದು ಒಪೆಕ್ನ ಸಂಘಟನೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಉದ್ದೇಶ ಏನಂದರೆ,
ಸದಸ್ಯ ರಾಷ್ಟ್ರಗಳ ಪೆಟ್ರೋಲಿಯಂ ನೀತಿಗಳನ್ನು ಸಂಘಟಿಸಿ ಮತ್ತು ಏಕೀಕರಿಸಿ ಮತ್ತು ತೈಲ ಮಾರುಕಟ್ಟೆಗಳ ಸ್ಥಿರೀಕರಣವನ್ನು ಖಚಿತಪಡಿಸಿಕೊಳ್ಳುವುದು ಹಾಗೂ ಗ್ರಾಹಕರಿಗೆ ದಕ್ಷ ಆರ್ಥಿಕ ಮತ್ತು ನಿಯಮಿತ ಪೆಟ್ರೋಲಿಯಂನ ಪೂರೈಕೆಯನ್ನು ಮಾಡುವುದು ಇದರ ಉದ್ದೇಶ ಆಗಿತ್ತು. ಬಟ್ ಇಲ್ಲೇನಾಗ್ತಾ ಇದೆ, ಏಪ್ರಿಲು ಮಾರ್ಚಲ್ಲಿ ನಾವು ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡಬಾರದು, ತೈಲದ ಡಿಮ್ಯಾಂಡನ್ನು ಹೆಚ್ಚಿಸಬೇಕನ್ನೋ ಉದ್ದೇಶಕ್ಕೆ ಅವರು ತೈಲ ಉತ್ಪಾದನೆಯನ್ನು ಕಡಿತಗೊಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಅವರ ನೀತಿ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಒಟ್ಟಿನಲ್ಲಿ ಒಪೆಕ್ ಬಗ್ಗೆ ಏನೇನು ಕೇಳ್ಬೋದು ಅನ್ನೋದನ್ನು ನಾವು ನೋಡಿದ್ವಿ. ಓಕೆ, ಹಾಗಾದರೆ ಒಪೆಕ್ಕಲ್ಲಿ 13 ರಾಷ್ಟ್ರಗಳಿದ್ದಾವೆ ಅಂತ ನೋಡಿದ್ವಿ. ಯಾವ್ಯಾವ ರಾಷ್ಟ್ರಗಳು ಇರ್ಬೋದು ಅಂತ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ, ಸೌದಿ ಅರೇಬಿಯಾ, ಇರಾಕ್, ಇರಾನ್, ಕುವೈತ್, ವೆನಿಜುವೆಲಾ ಇವು ಫೌಂಡಿಂಗ್ ನೇಷನ್ಸ್ ಅಂತ ನೋಡಿದ್ವಿ. ನೆಕ್ಸ್ಟು ಲಿಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಲ್ಜೀರಿಯಾ, ನೈಜೀರಿಯಾ, ಗಬನ್, ಅಂಗೋಲಾ, ಈಕ್ವಿಟೋರಿಯಲ್ ಗೆನಿಯಾ ಮತ್ತು ಕಾಂಗೋ. ಈಗ ಒಟ್ಟು 13 ರಾಷ್ಟ್ರಗಳ ಒಂದು ಗುಂಪಾಗುತ್ತೆ ಒಪೆಕ್ಕು. 2020 ಜನವರಿಯಲ್ಲಿ ಈಕ್ವೆಡಾರ್ ಇದರಿಂದ ಹೊರಗೆ ಬಂದಿತ್ತು. ಹಾಗಾಗಿ 14 ರಾಷ್ಟ್ರಗಳು ಇದ್ವು, ಈಕ್ವೆಡಾರ್ ಹೊರಗೆ ಬಂದಿದ್ದಕ್ಕೆ ಈಗ 13 ರಾಷ್ಟ್ರಗಳು ಒಪೆಕ್ನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಓಕೆ, ಸೊ ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಬ್ರಹ್ಮಪುತ್ರ ಮತ್ತೊಂದು ಅಣೆಕಟ್ಟು, ಒನ್ ಮೋರ್ ಚೈನೀಸ್ ಡ್ಯಾಮ್ ಅಂದ ಬ್ರಹ್ಮಪುತ್ರ ರಿವರ್. ಓಕೆ, ಇದು ಕೂಡ ಭಾಳ ಸುದ್ದಿಯಲ್ಲಿದೆ, ನೋಡೋಣ ಎಲ್ಲೆಲ್ಲಿ ಏನೇನು ಅದರ ಹೆಸರೇನು ಅಂತ. ಚೀನಾದಿಂದ ಮತ್ತೆ ಉಪಟಳ, ಗಡಿ ಸನಿಹ ಅಣೆಕಟ್ಟು. ಎರ್ಲುಂಗ್ ಜಂಗ್ಬೋ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ನಮ್ಮ ಬ್ರಹ್ಮಪುತ್ರ ನದಿಗೆ ಭಾರತದ ಗಡಿ ಸಮೀಪದಲ್ಲಿ ಬೃಹತ್ ಅಣೆಕಟ್ಟು ನಿರ್ಮಿಸಲು ಮತ್ತು ಜಲವಿದ್ಯುತ್ ಯೋಜನೆ ರೂಪಿಸಲು ಚೀನಾ ಮುಂದಾಗಿದೆ. ಚೀನಾ ಸಂಸತ್ತು, ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ 14ನೇ ಪಂಚವಾರ್ಷಿಕ ಯೋಜನೆಗೆ ಒಪ್ಪಿಗೆಯನ್ನು ನೀಡಿದೆ. 14ನೇ 5-ಇಯರ್ ಪ್ಲಾನ್ ಆಗುತ್ತೆ ಈ ಯೋಜನೆಯಲ್ಲಿ. ಬ್ರಹ್ಮಪುತ್ರ ನದಿಗೆ ಅರುಣಾಚಲ ಪ್ರದೇಶದ ಸಮೀಪ ಅಣೆಕಟ್ಟುವ ಪ್ರಸ್ತಾವವೂ ಇದೆ. ಇದು ಭಾರತಕ್ಕೆ ಕಳವಳಕರಿಯಾದ ಒಂದು ಸಂಗತಿ ಅಂತಕ್ಕಂಥದ್ದು. ಓಕೆ, ಎರಡೂ ದೇಶಗಳ ನಡುವೆ ನೀರು ಹಂಚಿಕೆ ಬಿಕ್ಕಟ್ಟಾಗಿ ಪರಿಣಮಿಸಬಹುದು. ಚೀನಾದಂತಹ ದೇಶದ ಜೊತೆಗೆ ಇಂತಹ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳುವುದು ವೆರಿ ಡಿಫಿಕಲ್ಟ್ ಅಂತಕ್ಕಂಥದ್ದು. ಹೌದು, ಯಾಕಂದರೆ ಚೀನಾ ಭಾಳ ಮುಂದುವರೆದಿರ್ತಕ್ಕಂಥ ದೇಶ ಆಗಿದೆ ಮತ್ತು ಅಲ್ಲಿ ಕಮ್ಯುನಿಸ್ಟ್ ಆಡಳಿತ ಇರೋದ್ರಿಂದ ನಮಗೆಲ್ಲ ಗೊತ್ತಿದೆ ಅವರು ಯಾವ ರೀತಿಯಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಫಾರ್ ಇಂಡಿಯಾ. ಓಕೆ, ಬ್ರಹ್ಮಪುತ್ರ ನದಿಗೆ ಒಟ್ಟು 5 ಅಣೆಕಟ್ಟುಗಳನ್ನು ನಿರ್ಮಿಸುವ ಯೋಜನೆಯನ್ನು ಚೀನಾ ತಯಾರಿಸಿದೆ. ಅದರಲ್ಲಿ ಕೆಲವೊಂದು ಈಗ ಆಲ್ರೆಡಿ ಅಂಡರ್ ಕನ್ಸ್ಟ್ರಕ್ಷನಲ್ಲೂ ಕೂಡ ಇದ್ದಾವೆ, ಕಂಪ್ಲೀಟ್ ಕೂಡ ಆಗಿದ್ದಾವೆ. ಹಾಗಾದರೆ ಎಲ್ಲೆಲ್ಲಿ ಇದ್ದಾವೆ ಬ್ರಹ್ಮಪುತ್ರ ನದಿ, ಯಾವ ರೀತಿಯಾಗಿ ಹರಿಯುತ್ತೆ, ಯಾವ ಯಾವ ಅಣೆಕಟ್ಟುಗಳನ್ನು ಕಟ್ತಾ ಇದೆ ಚೀನಾ ಅಂತ ನೋಡೋದಾದರೆ ನೋಡಿ, ಇದು ಬ್ರಹ್ಮಪುತ್ರ ನದಿ ಭಾರತ, ಟಿಬೆಟ್ ಮತ್ತು ಅಂದರೆ ಏನು ಚೀನಾ ಮುಖಾಂತರ ಹರಿಯುತ್ತೆ ಈ ರೀತಿಯಾಗಿ. ಓಕೆ, ಭಾರತದ ಅರುಣಾಚಲ ಪ್ರದೇಶ, ಆಸ್ಸಾಂಗಳ ಮುಖಾಂತರ ಬರ್ತಾ ಇದೆ. ಓಕೆ, ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ, ಬಾಂಗ್ಲಾದೇಶ ಮುಖಾಂತರ ಹರಿದು. ಹಾಗಾದರೆ 5 ಅಣೆಕಟ್ಟುಗಳು, 1 ಡಾಗು ಅಣೆಕಟ್ಟು, 2ನೇದು ಜಿಯುಕ್ಸು ಅಣೆಕಟ್ಟು, 3ನೇದು ಇಲ್ಲಿದೆ ನೋಡಿ ಜುಂಗ್ಮಾ ಅಣೆಕಟ್ಟು, 4ನೇದು ಈ ಭಾಗದಲ್ಲಿ ಬರುತ್ತೆ ಜಿಯಾಚ ಅಣೆಕಟ್ಟು. ಈಗ 5ನೇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಈಗ 5-ಇಯರ್ ಪ್ಲಾನಲ್ಲಿ ಅಪ್ರೂವಲನ್ನು ಕೊಟ್ಟಿದೆ ಚೀನಾ ಸಂಸತ್. ಅದು ಮೇಡೋಗ್ ಅಂತಕ್ಕಂಥ ಪ್ರದೇಶದಲ್ಲಿ ಅಣೆಕಟ್ಟನ್ನು ನಿರ್ಮಿಸ್ತಾ ಇದೆ. ಇದು ಜಗತ್ತಿನ ಅತಿದೊಡ್ಡ ಅಣೆಕಟ್ಟನ್ನು ಆಗ್ಬೋದು ಅಂತಕ್ಕಂಥದ್ದಿಲ್ಲಿ ಗಮನಿಸಬೇಕು. ಭಾರತದ ಗಡಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಇಂಥ ಬೃಹತ್ ಆಗಿರ್ತಕ್ಕಂಥ ಅಣೆಕಟ್ಟನ್ನು ಚೀನಾ ನಿರ್ಮಾಣ ಮಾಡಲು ಈಗ ಒಪ್ಪಿಗೆಯನ್ನು ಕೊಟ್ಟಿದೆ. ಇಲ್ಲಿ ಇದು ಭಾರತದ ಗಡಿಭಾಗ, ಅರುಣಾಚಲ ಪ್ರದೇಶ ಬರ್ತಾ ಇದೆ. ಈ ಒಂದು ಭಾಗದಲ್ಲಿ ತನ್ನ ಬೃಹತ್ ಆಗಿರ್ತಕ್ಕಂಥ ಅಣೆಕಟ್ಟನ್ನು ಭಾರತದ ಗಡಿಭಾಗದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಚೀನಾ ಪ್ಲಾನ್ ಮಾಡ್ತಾ ಇದೆ. ಓಕೆ, ಸೊ ಇದು ಈ ಒಂದು ವಿಚಾರವನ್ನು ನಾವು ಇಲ್ಲಿ ತಿಳ್ಕೋಬೇಕು. ಅದಕ್ಕೋಸ್ಕರ ಅಂದರೆ ಇಲ್ಲಿ ಏನಾಗುತ್ತೆ, ಚೀನಾ ನಿರ್ಮಿಸುತ್ತಿರುವ ಅಣೆಕಟ್ಟೆಯು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂಥ ಒಂದು ವರದಿ ಕೂಡ ಇದೆ. ಆದ್ದರಿಂದ ಭಾರತಕ್ಕೆ ನೀರು ಬೇಕಾದ ಸಂದರ್ಭದಲ್ಲಿ ನೀರನ್ನು ಕೊಡದೆ, ಬೇಡವಾದ ಸಂದರ್ಭದಲ್ಲಿ ಅತಿಯಾದ ನೀರನ್ನು ಬಿಟ್ಟು ಪ್ರವಾಹ ಸೃಷ್ಟಿಸುವ ಅಪಾಯವಿದೆ ಅಂತಕ್ಕಂಥದ್ದು ಭಾರತದ ಚಿಂತೆಗೆ ಕಾರಣ ಆಗಿದೆ. ಅದಕ್ಕೋಸ್ಕರ ಈ ತಂತ್ರಕ್ಕೆ ಪ್ರತಿಯಾಗಿ ಭಾರತವು ಕೂಡ ಅರುಣಾಚಲ ಪ್ರದೇಶದಲ್ಲಿ 10,000 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದಿಸುವ ಯೋಜನೆಯೊಂದನ್ನು ರೂಪುರೇಷೆಯನ್ನು ಸಿದ್ಧಪಡಿಸಿದೆ ಅಂತಕ್ಕಂಥದ್ದು. ಏನಾಗುತ್ತೆ ಇಲ್ಲಿ, ಈ 5 ಅಣೆಕಟ್ಟುಗಳಿಂದ ಸಡನ್ನಾಗಿ ನೀರನ್ನು ಬಿಟ್ಟು ಭಾರತದಲ್ಲಿ ಪ್ರವಾಹವನ್ನು ಸೃಷ್ಟಿಸ್ಬೋದು ಅಂತಕ್ಕಂಥದ್ದು ಇಲ್ಲಿ ನಾವು ಗಮನ ಹರಿಸ್ಬೇಕು. ಅದಕ್ಕೋಸ್ಕರ ಇಲ್ಲೇ ಒಂದು ನಾವು ಅಣೆಕಟ್ಟನ್ನು ಕಟ್ಬಿಟ್ರೆ ಬಂದಿರತಕ್ಕಂಥ ನೀರನ್ನು ಹಿಡಿದಿಟ್ಕೊಳ್ಬೋದು, ಮುಂದೆ ಈ ಭಾಗದಲ್ಲಿ ಪ್ರವಾಹವನ್ನು ತಡಿಬೋದು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಮುಂದೆ ನೋಡೋಣ, ಇನ್ನಷ್ಟು ಅಪ್ಡೇಟ್ಸ್ ಬಂದಾಗ ಮುಂದೆ ನೋಡೋಣ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ 10,000 ಕೋಟಿ ರೂಪಾಯಿಗಳನ್ನು ಹೂಡಿಕೆಯನ್ನು ಮಾಡ್ತಾ ಇದೆ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇನ್ವೆಸ್ಟಿಂಗ್ 10,000 ಕ್ರೋರ್ಸ್ ಇನ್ ಸ್ಪೇಸ್ ಸೆಕ್ಟರ್. ಹಾಗಾದರೆ
ಇದು ಯಾವ ಅಂಡ್ರಲ್ಲಿ ಬರುತ್ತೆ, ಇದ್ರದ್ದು ಏನೇನು ವಿಶೇಷ ಅಂತ ನೋಡ್ತಾ ಹೋಗೋಣ. ಸ್ಪೇಸ್ ಇಂಡಿಯಾ 10,000 ಕೋಟಿ ಹೂಡಿಕೆ, ಉಪಗ್ರಹ ನಿರ್ಮಾಣ ಕಾರ್ಯಾಚರಣೆ ನಿರ್ವಹಣಾ ಚಟುವಟಿಕೆಗಳಿಗೆ ಬಳಕೆ ಆಗ್ತಾ ಇದೆ. ಇಸ್ರೋದ ವಾಣಿಜ್ಯ ಸಂಸ್ಥೆಯಾದ ಅಂಗಸಂಸ್ಥೆ ಆಗಿರತಕ್ಕಂಥ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ದೇಶೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಉಡಾವಣೆ ಕಾರ್ಯಾಚರಣೆ ನಿರ್ವಹಣೆ ಮತ್ತು ಸೇವಾ ಚಟುವಟಿಕೆಗಳಿಗಾಗಿ ಮುಂದಿನ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿಕೆ ಮಾಡಲಿದೆ. ಓಕೆ, ಇದನ್ನು NSIL ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಜಿ ನಾರಾಯಣನ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಏನು ಗಮನಿಸಬೇಕು ಅಂದರೆ, ನಾವು ಈಗ ಬೇರೆ ಬೇರೆ ದೇಶಗಳು ಉಪಗ್ರಹಗಳನ್ನು ನಿರ್ಮಾಣ ಮಾಡೋದಕ್ಕೆ NSIL ಕಾಂಟ್ರಾಕ್ಟನ್ನು ಕೊಡ್ಬೋದು ಒಂದು. ಎರಡನೇದು, ತಾವು ನಿರ್ಮಾಣ ಮಾಡಿರ್ತಕ್ಕಂಥ ಉಪಗ್ರಹಗಳನ್ನು ಉಡಾವಣೆ ಮಾಡಲು NSIL ರಿಕ್ವೆಸ್ಟ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಭಾರತಕ್ಕೆ ಇದರಿಂದ ಒಳ್ಳೆ ಇನ್ಕಮ್ ಬರ್ಬೋದು ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಈಗ 10,000 ಕೋಟಿ ರೂಪಾಯಿಗಳನ್ನು ಭಾರತ ಸರ್ಕಾರ NSIL ಮುಖಾಂತರ ಹೂಡಿಕೆಯನ್ನು ಮಾಡ್ತಾ ಇದೆ. ಓಕೆ, ಸೊ ಇದರ ಒಂದು ನಿರ್ದೇಶಕರು ಅಥವಾ ಅಧ್ಯಕ್ಷರು ಯಾರಂದರೆ G.Narayanan ಅವರು. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ. 2021ನೇ ಸಾಲಿನ ವಿಜಯ್ ಹಜಾರೆ ದೇಶೀಯ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ವಿಜಯ ಗಳಿಸಿರ್ತಕ್ಕಂಥ ತಂಡ ಯಾವುದು? ನೋಡಿ, ನಮ್ಮ ದೇಶದಲ್ಲಿ ಲೋಕಲ್ ಆಗಿ ಏನು ಕ್ರಿಕೆಟ್ ಸರಣಿಗಳು ನಡೀತವೆ, ರಣಜಿ ಟ್ರೋಫಿ ಆಗಿರ್ಬೋದು, ವಿಜಯ ಹಜಾರೆ ಟ್ರೋಫಿ ಆಗಿರ್ಬೋದು, ಅಥವಾ ವಿನುಮಂಕ ಟ್ರೋಫಿ ಆಗಿರ್ಬೋದು, ಸೊ ಇನ್ನಿತರ ಟ್ರೋಫಿಗಳು ಏನಿದ್ದಾವೆ, ಅದರಲ್ಲಿ ವಿಜಯ ಹಜಾರೆ ಟ್ರೋಫಿ ಅಂತಕ್ಕಂಥದ್ದು ಇದು ಒನ್ ಡೇ ಕ್ರಿಕೆಟ್ ಆಗುತ್ತೆ, ದೇಶೀಯ ಏಕದಿನ ಕ್ರಿಕೆಟ್ ಸರಣಿಯಾಗುತ್ತೆ. ಈ ಒಂದು ಟ್ರೋಫಿಯಲ್ಲಿ ಯಾವ ತಂಡ ಈಗ ವಿಜಯವನ್ನು ಗಳಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗ್ಬೋದು, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕೂಡ, ಹಿಂದೆ ಕೇಳಿದ್ರು ಸಹಿತ. ಹಾಗಾದರೆ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಮುಂಬೈ ಅಂದರೆ ಸರಿಯಾದ ಉತ್ತರ ಮುಂಬೈ ತಂಡ ಈ ಒಂದು ವಿಜಯ ಹಜಾರೆ ದೇಶೀಯ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ 2021ನೇ ಸಾಲಿನ ಪ್ರಶಸ್ತಿಯನ್ನು ಗೆದ್ದಿದೆ ಅಂತಕ್ಕಂಥದ್ದು. ಓಕೆ, ಸೊ ಇವರು ಉತ್ತರ ಪ್ರದೇಶವನ್ನು ಸೋಲಿಸೋ ಮುಖಾಂತರ ಮುಂಬೈ ತಂಡ 4ನೇ ಬಾರಿಗೆ ಈ ಒಂದು ವಿಜಯ ಹಜಾರೆ ಟ್ರೋಫಿಯನ್ನು ಗೆದ್ದಿದೆ. ಹಾಗಾದರೆ ಈಗ ಯಾರು ಗೆದ್ದಿದ್ರು? ಹಿಂದೆ ನಮ್ಮ ಕರ್ನಾಟಕವೇ ಚಾಂಪಿಯನ್ ಆಗಿತ್ತು 2020ನೇ ಸಾಲಿನಲ್ಲಿ. ಆದರೆ ಈಗ ಅವರು ಸೆಮಿಫೈನಲ್ನಲ್ಲಿ ಕರ್ನಾಟಕ ಇದೇ ಮುಂಬೈ ವಿರುದ್ಧ ಸೋತಿತ್ತು ಅಂತಕ್ಕಂಥದ್ದು. ನಂತರ ಮುಂಬೈ ಈಗ ಉತ್ತರ ಪ್ರದೇಶವನ್ನು ಸೋಲಿಸೋ ಮುಖಾಂತರ ತನ್ನ ಒಂದು ಹಿಸ್ಟ್ರಿಯ 4ನೇ ಒಂದು ವಿಜಯ ಹಜಾರೆ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಮುಂಬೈ ತಂಡ. ಓಕೆ, ನೆಕ್ಸ್ಟು, ಜಾಹೀರಾತು ಆದಾಯ ಹಂಚಿಕೆ ಸಾಮಾಜಿಕ ಜಾಲತಾಣಗಳು ಮತ್ತು ಸುದ್ದಿ ಮಾಧ್ಯಮಗಳು, ಇದು ಕೂಡ ಭಾಳ ನ್ಯೂಸಲ್ಲಿದೆ. ಅಡ್ವರ್ಟೈಸಿಂಗ್ ರೆವೆನ್ಯೂ ಶೇರಿಂಗ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಆ್ಯಂಡ್ ನ್ಯೂಸ್ ಮೀಡಿಯಾ ಅಂತ. ಸೊ ಏನಿದೆ ಅಂತ ನೋಡ್ತಾ ಹೋಗೋಣ. ಆಸ್ಟ್ರೇಲಿಯಾ ಮಾದರಿ ಕಾನೂನಿಗೆ ಆಗ್ರಹ, ಫೇಸ್ಬುಕ್ ಗೂಗಲ್ನಿಂದ ಸುದ್ದಿ ಮಾಧ್ಯಮಗಳೊಂದಿಗೆ ಆದಾಯ ಹಂಚಿಕೆ ಆಗಬೇಕು ಅಂತ ಒತ್ತಾಯವನ್ನು ಮಾಡಿದರೆ ಯಾರಂದರೆ BJP ನಾಯಕರಾಗಿರ್ತಕ್ಕಂಥ ಸುಶೀಲ್ ಕುಮಾರ್ ಮೋದಿ ಅವರು ರಾಜ್ಯಸಭೆಯಲ್ಲಿ ಆಗ್ರಹವನ್ನು ಮಾಡಿದರೆ ಏನಂತ, ಸ್ಥಳೀಯ ಸುದ್ದಿ ಮಾಧ್ಯಮ ಸಂಸ್ಥೆಗಳಿಗೆ ತಂತ್ರಜ್ಞಾನ ವಲಯದ ದೈತ್ಯ ಕಂಪನಿಗಳಾದ ಫೇಸ್ಬುಕ್ ಗೂಗಲ್ ಹಣ ಪಾವತಿ ಮಾಡಬೇಕು ಎಂಬ ಕಾನೂನನ್ನು ಭಾರತದಲ್ಲೂ ಕೂಡ ಜಾರಿಗೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಆಲ್ರೆಡಿ ಆಸ್ಟ್ರೇಲಿಯಾ ಈ ರೀತಿಯ ಒಂದು ಕಾನೂನನ್ನು ರೂಪಿಸಿದೆ. ಗೂಗಲ್ಲು, ಫೇಸ್ಬುಕ್ ಮತ್ತು ಯೂಟ್ಯೂಬ್ ತಾವು ಉಚಿತವಾಗಿ ಬಳಸಿಕೊಳ್ಳುತ್ತಿರುವ ಸುದ್ದಿಗಳಿಗೆ ಪ್ರತಿಯಾಗಿ ಪತ್ರಿಕೆಗಳು ಮತ್ತು TV ವಾಹಿನಿಗಳಿಗೆ ಹಣವನ್ನು ಕೊಡುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸುದ್ದಿ ಮಾಧ್ಯಮ ಸಂಸ್ಥೆಗಳು ಕೊಡುವ ಸುದ್ದಿಗೆ ನ್ಯಾಯಸಮ್ಮತವಾಗಿರತಕ್ಕಂಥ ಸಂಭಾವನೆ ಪಾವತಿಯಾಗುವಂತೆ ಮಾಡುವ ವಿಶ್ವದ ಮೊದಲ ಕಾನೂನಿಗೆ ಆಸ್ಟ್ರೇಲಿಯಾ ಸಂಸತ್ತು ಕಳೆದ ಒಂದು ತಿಂಗಳಲ್ಲಿ ಅನುಮೋದನೆಯನ್ನು ನೀಡಿತ್ತು. ಇದನ್ನು ನಮ್ಮ ಕೇಂದ್ರ ಸರ್ಕಾರ ಕೂಡ ಅನುಕರಿಸಬೇಕಂತ ಸುಶೀಲ್ ಕುಮಾರ್ ಮೋದಿ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಏನಾಗಿತ್ತು ಅಂದರೆ, ಈಗ ನೋಡಿ, YouTube ಆಗಿರ್ಬೋದು ಅಥವಾ Facebook ಆಗಿರ್ಬೋದು ಅಥವಾ Google ಆಗಿರ್ಬೋದು, ಸೊ ಈ ಒಂದು ಸುದ್ದಿ ಮಾಧ್ಯಮಗಳಲ್ಲಿ, ಈ ಒಂದು ನಮ್ಮ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲಿ ಏನಾಗುತ್ತೆ, ಯಾವುದೋ ಒಂದು ನ್ಯೂಸ್ ಚಾನಲ್ ಅವ್ರು ಮಾಡಿರ್ತಕ್ಕಂಥ ನ್ಯೂಸು ಅಲ್ಲಿ ಪಬ್ಲಿಷ್ ಆಗುತ್ತೆ. ಅದರಿಂದ ಈ ಒಂದು ಫೇಸ್ಬುಕ್, ಗೂಗಲ್ ಮತ್ತು ಯೂಟ್ಯೂಬ್ಗಳಿಗೆ ರೆವಿನ್ಯೂ ಬರುತ್ತೆ. ಆ ರೆವಿನ್ಯೂವನ್ನು ಅವರು ಈ ಸುದ್ದಿ ಮಾಧ್ಯಮಗಳಿಗೆ ಶೇರ್ ಮಾಡ್ಕೊಳ್ಬೇಕು, ಅದು ನ್ಯೂಸ್ ಚಾನಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ಇನ್ಕಮನ್ನು ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಕಾನೂನನ್ನು ಆಸ್ಟ್ರೇಲಿಯಾ ದೇಶ ತಂದಿದೆ. ಅದೇ ರೀತಿಯ ಕಾನೂನನ್ನು ನಮ್ಮ ದೇಶದಲ್ಲಿ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ತರಬೇಕು, ಯಾಕೆ ಈ ಒಂದು ಶೇರ್ ಮಾಡ್ಕೋಬೇಕು ಅಂದರೆ ಇನ್ಕಮನ್ನು, ಸಾಂಪ್ರದಾಯಿಕ ಸುದ್ದಿ ಮಾಧ್ಯಮಗಳು ವಿಶ್ವಾಸಾರ್ಹ ಸುದ್ದಿ ನೀಡಲು ಯಾಂಕರ್ಗಳನ್ನು, ಪತ್ರಕರ್ತರನ್ನು, ವರದಿಗಾರರನ್ನು ನೇಮಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಒಂದು ದೊಡ್ಡ ಪ್ರಮಾಣದ ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಈ ಮಾಧ್ಯಮಗಳ ಮುಖ್ಯ ಆದಾಯ ಮೂಲವಾದ ಜಾಹೀರಾತು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ತಂತ್ರಜ್ಞಾನ ವಲಯದ ದೈತ್ಯರ ಕಡೆ ಹೋಗ್ತಾ ಇದೆ. ಇದರಿಂದಾಗಿ ಸುದ್ದಿ ಮಾಧ್ಯಮಗಳು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾವೆ ಅನ್ನೋದೇ ಇಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟು ನ್ಯೂಸಲ್ಲಿ ಗೊತ್ತಿರಬೇಕು, ಮುಂದೆ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಓಕೆ.
ಮುಂದಿನ ಪ್ರಶ್ನೆಗೆ ಹೋಗೋಣ. ದೇಶವನ್ನು ವೃತ್ತಾಕಾರದ ಆರ್ಥಿಕತೆಗೆ ಅಥವಾ ಅದರ ಕಡೆ ಸೆಳೆಯಲು 11 ಸಮಿತಿಗಳನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿದೆ. 11 ಕಮಿಟೀಸ್ ಸೆಟಪ್ ಟು ಡ್ರೈವ್ ದ ಕಂಟ್ರಿ ಟು ಸರ್ಕ್ಯುಲಾರ್ ಎಕಾನಮಿ. ನೋಡಿ, ವೃತ್ತಾಕಾರದ ಆರ್ಥಿಕತೆ ಅಥವಾ ಸರ್ಕ್ಯುಲಾರ್ ಎಕಾನಮಿ ಅಂದ್ರೇನು, ಇದು ಯಾಕೆ ಸುದ್ದಿಲಿದೆ, ಇದು ಯಾಕೆ ಇಂಪಾರ್ಟೆಂಟನ್ನು ಪಡೆದುಕೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತ ನೋಡ್ತಾ ಹೋಗೋಣ. ನೋಡಿ, ಗೌರ್ಮೆಂಟ್ ಡ್ರೈವಿಂಗ್ ಟ್ರಾನ್ಸಿಷನ್ ಫ್ರಮ್ ಲೀನಿಯರ್ ಟು ಸರ್ಕ್ಯುಲಾರ್ ಎಕಾನಮಿ. ಲೀನಿಯರ್ ಎಕಾನಮಿಗಿಂತಲೂ ಸರ್ಕ್ಯುಲಾರ್ ಎಕಾನಮಿ ಒಳ್ಳೆಯದು ಅಂತಕ್ಕಂಥದ್ದು ಈಗ ಎಲ್ಲರ ಅಭಿಪ್ರಾಯ ಆಗ್ತಾ ಇದೆ. ಯಾಕೆ ಅನ್ನೋದು ನೋಡ್ತಾ ಹೋಗೋಣ. ದ ಕೀ ಟು ಎನ್ ಆತ್ಮನಿರ್ಭರ್ ಭಾರತ್ ಈಸ್ ಸಸ್ಟೈನಬಲ್ ಗ್ರೋತ್. ಅಂದರೆ ನಮ್ಮ ಆತ್ಮನಿರ್ಭರ್ ಭಾರತದ ಕಡೆ ನಾವು ಹೆಜ್ಜೆಯನ್ನು ಹಾಕ್ಬೇಕಾದ್ರೆ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಸಸ್ಟೈನಬಲ್ ಗ್ರೋತ್ ಅಲ್ವಾ. ದ ನೀಡ್ ಆಫ್ ಅವರ್ ರೀಸನ್ ಎ ಡೆವಲಪ್ಮೆಂಟ್ ಮಾಡೆಲ್ ದಟ್ ಲೀಡ್ಸ್ ಟು ದ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ದ ರಿಸೋರ್ಸಸ್. ನಮ್ಮಲ್ಲಿರ್ತಕ್ಕಂಥ ರಿಸೋರ್ಸಸ್ಗಳನ್ನ ಭಾಳ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ಅನುಕೂಲತೆಯನ್ನು ಪಡ್ಕೊಳ್ಬೇಕು. ಪೋಲಾಗಬಾರ್ದು ನಮ್ಮ ರಿಸೋರ್ಸಸ್ಗಳು ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತೇನಾಗ್ತಾ ಇದೆ, ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ, ರ್ಯಾಪಿಡ್ ಅರ್ಬನೈಜೇಷನ್ ಆಗ್ತಾ ಇದೆ ಅಂದರೆ ಶೀಘ್ರವಾಗಿರ್ತಕ್ಕಂಥ ನಗರೀಕರಣ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಂದರೆ ಹವಾಮಾನ ಬದಲಾವಣೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಯಾಕಂದರೆ ಈ ರಿಸೋರ್ಸಸ್ಗಳನ್ನು ನಾವು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಇವೆಲ್ಲವುಗಳನ್ನು ಸರಿಯಾಗಿ ಬಳಸ್ಕೊಂಡು ದೇಶವನ್ನು ಅಭಿವೃದ್ಧಿ ಕಡೆ ಕರ್ಕೊಂಡೋಗಬೇಕು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡಿದರೆ, ಒಂದಷ್ಟು ಕಮಿಟಿಗಳನ್ನು ಮಾಡಿದರೆ ಈ ವೇಸ್ಟ್ ಆಗಬಾರ್ದು ರಿಸೋರ್ಸಸ್, ಅವುಗಳನ್ನ ಮತ್ತೆ ರೀಯೂಸ್ ಮಾಡ್ಕೋಬೇಕು. ಯಾವ್ಯಾವ ಕಮಿಟಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ನೋಡಿ, ಮುನಿಸಿಪಲ್ ಸಾಲಿಡ್ ವೇಸ್ಟ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತ ಒಂದು ಮಿನಿಸ್ಟ್ರಿ ಅಂಡರಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸ್ಕ್ರಾಪ್ ಮೆಟಲ್ ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂಡರಲ್ಲಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ವೇಸ್ಟು, ಲೀಥಿಯಂ ಅಯಾನ್ ಬ್ಯಾಟ್ರೀಸು, ಸೋಲಾರ್ ಪ್ಯಾನಲ್ಸು, ಜಿಪ್ಸಮ್ಮು, ಟಾಕ್ಸಿಕ್ ಆ್ಯಂಡ್ ಅಜಾಡಸ್ ಇಂಡಸ್ಟ್ರಿಯಲ್ ವೇಸ್ಟು, ಯೂಸ್ಡ್ ಆಯಿಲ್ ವೇಸ್ಟನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು, ಅಗ್ರಿಕಲ್ಚರಲ್ ವೇಸ್ಟ್ ಏನು ಬರುತ್ತೋ ಅದನ್ನು ಯಾವ ರೀತಿಯಾಗಿ ನಾವು ತ್ಯಾಜ್ಯದಿಂದನೇ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀವಿ, ಬಯೋಮಾಸಿಂದನೇ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀವಿ. ಆ ರೀತಿಯ ಒಂದು ಸರ್ಕ್ಯುಲಾರ್ ಎಕಾನಮಿಯಲ್ಲಿ ಈ ರೀತಿಯ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಳೋ ಮುಖಾಂತರ ವೇಸ್ಟನ್ನೇ ನಾವು ಪ್ರಾಫಿಟಾಗಿ ಮಾಡ್ಕೋಬೇಕು ಅನ್ನೋದ್ರ ಇದರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು ಟೈರ್ ಆ್ಯಂಡ್ ರಬ್ಬರ್ ರೀಸೈಕ್ಲಿಂಗು, ಎಂಡ್ ಆಫ್ ಲೈಫ್ ವೆಹಿಕಲ್ಸ್ ELVC, ಇವೆಲ್ಲವುಗಳನ್ನು ಬೇರೆ ಬೇರೆ ಮಿನಿಸ್ಟ್ರಿ ಅಂಡರಲ್ಲಿ ತರ್ತಾ ಇದ್ದಾರೆ. ಇದಕ್ಕೆ 11 ಕಮಿಟಿಗಳನ್ನು ಕೂಡ ಮಾಡಿದ್ದಾರೆ. ಓಕೆ, ಒಟ್ಟಿನಲ್ಲಿ ಸರ್ಕ್ಯುಲಾರ್ ಎಕಾನಮಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದಾದರೆ, ಸೊ ಮೊದಲನೇ ಹಂತದಲ್ಲಿ ಪ್ರಾಡಕ್ಟ್ಗಳನ್ನ ಚೆನ್ನಾಗಿ ಡಿಸೈನ್ ಮಾಡಬೇಕು, ಅದನ್ನು ರೆಡ್ಯೂಸ್ ದ ಪ್ರೋಸೆಸ್ ವೇಸ್ಟ್. ಆ ಒಂದು ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಪ್ರೊಡಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೇಸ್ಟೇಜನ್ನು ಕಡಿಮೆ ಮಾಡಬೇಕು. ಆಪ್ಟಿಮೈಸ್ ಲೈಫ್ ಸೈಕಲ್ ಥ್ರೂ ದ ಆಲ್ಟರ್ನೇಟಿವ್ ಕನ್ಸಂಪ್ಷನ್. ನೆಕ್ಸ್ಟು ಪ್ರಮೋಟ್ ದ ರೀಯೂಸ್, ಮತ್ತೆ ಮರುಬಳಕೆ ಮಾಡೋದಕ್ಕೆ ನಾವು ಉತ್ತೇಜನವನ್ನು ನೀಡಬೇಕಾಗುತ್ತೆ. ಆ ವೇಸ್ಟನ್ನು ಕಲೆಕ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ರೀಸೈಕ್ಲಿಂಗ್ಗೆ ಎನ್ಕರೇಜ್ ಮಾಡಬೇಕು, ರೀಸೈಕ್ಲಿಂಗ್ ಮಾಡ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಬಳಸಬೇಕು, ಕೊನೆಗೆ ಅದಕ್ಕೆ ಒಂದು ಮಾರ್ಕೆಟನ್ನು ಅಭಿವೃದ್ಧಿಪಡಿಸಬೇಕು. ರೀಸೈಕಲ್ಡ್ ಅಥವಾ ಮರುಬಳಕೆ ಮಾಡಿರ್ತಕ್ಕಂಥ ವಸ್ತುಗಳ ಒಂದು ಮಾರ್ಕೆಟನ್ನು ಡೆವಲಪ್ ಮಾಡಬೇಕಾಗುತ್ತೆ. ಇದು ಒಂದು ಸರ್ಕ್ಯುಲಾರ್ ಆಗಿರ್ತಕ್ಕಂಥ ಇದಾಗುತ್ತೆ. ಇದರಲ್ಲಿ ನಾವು ವೇಸ್ಟೇಜನ್ನು ಭಾಳಷ್ಟು ಕಡಿಮೆ ಮಾಡ್ಬೋದು. ಯಾಕಂದರೆ ಬಳಸಿರ್ತಕ್ಕಂಥ ವಸ್ತುಗಳನ್ನು ಮತ್ತೆ ಬಳಸೋದ್ರಿಂದ ಏನಾಗುತ್ತೆ, ಆರ್ಥಿಕತೆಯಲ್ಲಿ ಒಂದು ವೇಸ್ಟೇಜ್ ಕಡಿಮೆ ಆಗುತ್ತೆ. ಅದರಿಂದ ಹವಾಮಾನ ಬದಲಾವಣೆ ಆಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು ತಡಿಬೋದು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು, ದೇಶದ ಮೊದಲ ಮೊಬೈಲ್ ಅಪ್ಲಿಕೇಶನ್ ಸ್ಟೋರ್ ಮೊಬೈಲ್ ಸೇವಾ ಆ್ಯಪ್ ಸ್ಟೋರ್ ಆಗುತ್ತೆ. ಇಂಡಿಯಾಸ್ ಫಸ್ಟ್ ಆ್ಯಪ್ ಸ್ಟೋರ್ ಆಗುತ್ತೆ ಮೊಬೈಲ್ ಸೇವಾ ಆ್ಯಪ್ ಸ್ಟೋರ್. ಇದು ಯಾಕೆ ತಂದರು, ಯಾಕೆ ತರಬೇಕು ಅಂತಕ್ಕಂಥದ್ದನ್ನು ಕೂಡ ನೋಡೋಣ. ದೇಶಿ ಆ್ಯಪ್ ಸ್ಟೋರ್ಗೆ ಕೇಂದ್ರದ ಒಲವು, ಐಟಿ ಸಚಿವ ರವಿಶಂಕರ್ ಪ್ರಸಾದ್. ಖಾಸಗಿ ಕಂಪನಿಗಳಿಗೆ ಆ್ಯಪ್ಗಳನ್ನು ಹೋಸ್ಟ್ ಮಾಡಲು ಉತ್ತೇಜನ ನೀಡುವ ಜೊತೆಗೆ ಸರ್ಕಾರವು ತನ್ನ ಮೊಬೈಲ್ ಆ್ಯಪ್ ಸ್ಟೋರನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಮತ್ತು ಬಲಪಡಿಸಲು ಉತ್ಸುಕವಾಗಿದೆ ಎಂದು ಕೇಂದ್ರದ ಐಟಿ ಸಚಿವರಾಗಿರ್ತಕ್ಕಂಥ ರವಿಶಂಕರ್ ಪ್ರಸಾದ್ ಅವರು ರಾಜ್ಯಸಭೆಗೆ ತಿಳಿಸಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಮೊದಲ ಆ್ಯಪ್ ಸ್ಟೋರ್ ಮೊಬೈಲ್ ಸೇವಾ ಆ್ಯಪ್ ಸ್ಟೋರ್ನಲ್ಲಿ ವಿವಿಧ ವಿಭಾಗಗಳ 965 ಹೆಚ್ಚಿನ ಆ್ಯಪ್ಗಳಿದ್ದಾವೆ ಅಂತ ಹೇಳಿದ್ದಾರೆ. ದೇಶವು ಸ್ವಂತ ಡಿಜಿಟಲ್ ಅಪ್ಲಿಕೇಶನ್ ಸ್ಟೋರ್ ಹೊಂದಿಲ್ಲದ ಕಾರಣ ಡಿಜಿಟಲ್ ಸೇವೆಗಳಿಗಾಗಿ ಗೂಗಲ್ ಮತ್ತು ಆ್ಯಪಲ್ ಮೇಲೆ ಅವಲಂಬಿಸಿದ್ರೂ ಸಹಿತ ಅವಾಗೇನಾಗುತ್ತೆ, ಈಗ ನೋಡಿ, ಚೀನಾದ ಆ್ಯಪ್ಗಳನ್ನು ಡಿಲೀಟ್ ಮಾಡೋದಕ್ಕೆ ನಾವು ಗೂಗಲ್ ಅಥವಾ ಆ್ಯಪಲ್ಗೆ ರಿಕ್ವೆಸ್ಟ್ ಮಾಡಬೇಕಾಗಿತ್ತು. ಸೊ ಒಂದು ಲಿಸ್ಟನ್ನು ಕೊಟ್ಟು ನೋಡಿ ನೋಡಿ, ಇವು ಚೀನಾದ ಕೆಲವೊಂದು ಆ್ಯಪ್ಗಳಿದ್ದಾವೆ, ನಮ್ಮ ದೇಶದ ಸಾರ್ವಭೌಮ್ಯತೆಗೆ ಧಕ್ಕೆಯನ್ನು ತರ್ತಾ ಇದ್ದೇವೆ, ಹಾಗಾಗಿ ನೀವು ಅವುಗಳನ್ನು ನಿಮ್ಮ ಸ್ಟೋರಿಂದ
ಡಿಲೀಟ್ ಮಾಡಿ ಅಂತ ರಿಕ್ವೆಸ್ಟನ್ನು ಮಾಡಬೇಕಾಯಿತು. ಭಾಳ ದಿನ ತೆಗೆದುಕೊಳ್ಳಿತು. ಸೊ ಹಾಗಾಗಿ ಈ ರೀತಿಯ ಒಂದು ವಿಚಾರಗಳು ಬಂದಾಗ ನಮ್ಮದೇ ಆಗಿರ್ತಕ್ಕಂಥ ಒಂದು ಆ್ಯಪ್ ಸ್ಟೋರ್ ಇದ್ದರೆ ನಮ್ಮ ದೇಶದ ಆ್ಯಪ್ಗಳನ್ನು ಅದರಲ್ಲಿ ಇನ್ಸ್ಟಾಲ್ ಮಾಡ್ಬೋದು, ನಮ್ಮ ಯೂಸರ್ಸ್ ಅದರಿಂದ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು ಅಂತಕ್ಕಂಥದ್ದು ಕೇಂದ್ರದ ಒಲವಾಗಿದೆ. ಸೊ ಅದಕ್ಕೋಸ್ಕರ ಅವರು ಮೊಬೈಲ್ ಸೇವಾ ಆ್ಯಪ್ ಸ್ಟೋರನ್ನು ಈಗ ತಂದಿದ್ದಾರೆ. ಅದನ್ನು ಇನ್ನಷ್ಟು ಬಲಪಡಿಸ್ತೀವಿ ಅಂತ ಹೇಳ್ತಾ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ 9th, ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಇಸ್ರೋದ ಯೋಜನೆ ಗಗನಯಾನ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಭಾರತದ ಗಗನಯಾತ್ರಿಗಳಿಗೆ ಯಾವ ದೇಶವು ತರಬೇತಿಯನ್ನು ನೀಡ್ತಾ ಇದೆ? ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ಪ್ರೊವೈಡಿಂಗ್ ಎ ಟ್ರೈನಿಂಗ್ ಫೆಸಿಲಿಟಿ ಟು ದ ಇಂಡಿಯನ್ ಆಸ್ಟ್ರೋನಾಟ್ಸ್ ಹೂ ಆರ್ ಸೆಲೆಕ್ಟೆಡ್ ಫಾರ್ ದ ಇಸ್ರೋ ಗಗನಯಾನ ಪ್ರಾಜೆಕ್ಟ್? ಅಂದರೆ ನೋಡಿ, ಗಗನಯಾನ ಅಂತಕ್ಕಂಥದ್ದು ಈಗ ಭಾರತದ ಮಹತ್ವಾಕಾಂಕ್ಷೆಯ ಒಂದು ಪ್ರಾಜೆಕ್ಟ್ ಆಗ್ತಾ ಇದೆ. ಓಕೆ, ಅಂದರೆ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಕ್ಕಂಥ ಒಂದು ಇಸ್ರೋದ ಯೋಜನೆ ಆಗುತ್ತೆ. ಸೊ ಈ ಒಂದು ಗಗನಯಾತ್ರಿಗಳಿಗೆ ಟ್ರೈನಿಂಗನ್ನು ಯಾವ ದೇಶ ನೀಡ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ, ಅದರ ಅಪ್ಡೇಟ್ ಇದೆ. ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ. USA, UK, ಚೀನಾ, ರಷ್ಯಾ ಅಂದರೆ ಸರಿಯಾದ ಉತ್ತರ. ರಷ್ಯಾ ದೇಶವು ನಮ್ಮ ಗಗನಯಾತ್ರಿಗಳಿಗೆ ತರಬೇತಿಯನ್ನು ನೀಡ್ತಾ ಇದೆ. ಈಗ ಆ ತರಬೇತಿ ಪೂರ್ಣಗೊಂಡಿದೆ, ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್. ಅಂದರೆ ಗಗನಯಾನಿಗಳ ತರಬೇತಿ ಪೂರ್ಣ. ಓಕೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನ ಯೋಜನೆಗೆ ಆಯ್ಕೆಯಾಗಿರ್ತಕ್ಕಂಥ 4 ಗಗನಯಾನಿಗಳು ರಷ್ಯಾದಲ್ಲಿ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ. ರಷ್ಯಾದ ಸ್ಟಾರ್ ಸಿಟಿಯಲ್ಲಿರುವ GCTC ಕೇಂದ್ರದ ಈ 2020 ಫೆಬ್ರವರಿಯಿಂದ ಈ ಒಂದು ತರಬೇತಿಯನ್ನು ಪಡಿತಾ ಇದ್ದಾರೆ. ಓಕೆ, ಸೊ ಇದರಲ್ಲಿ ಮಾನವರಹಿತ ಪೂರ್ವಭಾವಿ ಗಗನಯಾನದಲ್ಲಿ ಬಳಕೆಯಾಗಿರ್ತಕ್ಕಂಥ ಮನುಷ್ಯ ಪ್ರತಿಕೃತಿ ಯೋಮ ಮಿತ್ರ ಅಂತಕ್ಕಂಥದ್ದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಮೊದಲಿಗೆ ನಮ್ಮ ಗಗನಯಾತ್ರಿಗಳನ್ನು ನೇರವಾಗಿ ಕಳಿಸೋದಿಲ್ಲ, ಬದಲಾಗಿ ಯೋಮ ಮಿತ್ರ ಅಂತಕ್ಕಂಥ ಒಂದು ಮಾಡೆಲನ್ನು ಮೊದಲಿಗೆ ಕಳಿಸಿ ಅದನ್ನೆಲ್ಲ ಟೆಸ್ಟ್ ಮಾಡಿ ನಂತರ ಆ್ಯಕ್ಚುಯಲ್ ಮಾನವರನ್ನ ಕಳಿಸ್ತಾರೆ. ವಾಯುಪಡೆಯ 4 ಪೈಲಟ್ಗಳಿಗೆ ರಷ್ಯಾದಲ್ಲಿ ವಿಶೇಷ ತರಬೇತಿ, ಭಾರತಕ್ಕೆ ವಾಪಸ್ಸಾದ ನಂತರ ಇನ್ನೂ 3 ಭಿನ್ನ ತರಬೇತಿಗಳನ್ನು ಕೊಡ್ತಾರೆ. 2022 ಆಗಸ್ಟ್ಗೂ ಮುನ್ನ ಗಗನಯಾನ ಕಾರ್ಯಾಚರಣೆ ಆಗ್ಬೋದು. ಬಾಹ್ಯಾಕಾಶ ಕ್ಯಾಪ್ಸುಲ್ಗಳಲ್ಲಿ ಲ್ಯಾಂಡಿಂಗ್ ಆಗುವ ತರಬೇತಿಯನ್ನು ಈ ಗಗನಯಾನಿಗಳಿಗೆ ನೀಡಲಾಗಿದೆ. ಭಿನ್ನ ವಾತಾವರಣ, ಭಿನ್ನ ಮೇಲ್ಮೈಯಲ್ಲಿ ಯಾವ ರೀತಿಯಾಗಿ ಲ್ಯಾಂಡಿಂಗ್ ಆಗಬೇಕು ಅನ್ನೋದನ್ನು ಈ ಒಂದು ತರಬೇತಿಯನ್ನು ನೀಡಿದ್ದಾರೆ. ಓಕೆ, ಮಾನವ ಸಹಿತ ಗಗನಯಾನಕ್ಕೆ ಪೂರ್ವಭಾವಿಯಾಗಿ ಇಸ್ರೋ 2 ಮಾನವರಹಿತ ಗಗನಯಾನ ಯಾತ್ರೆಯನ್ನು ನಡೆಸಲಿದೆ. ಈ 2 ಕಾರ್ಯಾಚರಣೆಗಳಲ್ಲಿ ಮನುಷ್ಯನ ಪ್ರತಿಕೃತಿ ಯೋಮ ಮಿತ್ರ ಬಳಕೆಯಾಗುತ್ತೆ. ಇದು ಒಟ್ಟು 10,000 ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟ್ ಆಗಿದೆ. ನಮ್ಮ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ 7 ದಿನಗಳ ಸಂಚಾರವನ್ನು ಮಾಡಲಿದ್ದಾರೆ. ಓಕೆ, ನೋಡಿ, ಇಸ್ರೋದ ಗಗನಯಾನಕ್ಕೆ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ನಾವು ಇಂದಿನ ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟು 10th ಪ್ರಶ್ನೆ, ಪೋಷಣ ಅಭಿಯಾನ ಅನುಷ್ಠಾನದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ. ಓಕೆ, ಹಾಗಾದರೆ ಪೋಷಣ ಅಭಿಯಾನ ಅಂದ್ರೇನು? ಸೊ ಇದು ಏನು ಅಪ್ಡೇಟ್ ಇದೆ ಇದ್ರ ಬಗ್ಗೆ, ಬಜೆಟಲ್ಲಿ ಏನು ಬಂದಿತ್ತು ಅಂತ ನೋಡ್ತಾ ಹೋಗೋಣ. ಪೋಷಣ ಅಭಿಯಾನ ರಾಜ್ಯಕ್ಕೆ 2ನೇ ಸ್ಥಾನ. ಅಪೌಷ್ಟಿಕತೆಯಿಂದ ತಾಯಿ ಮಕ್ಕಳು ಸಾವಿಗೀಡಾಗುತ್ತಿರುವುದನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಆರಂಭಿಸಿರುವ ರಾಷ್ಟ್ರೀಯ ಪೋಷಣ ಅಭಿಯಾನದ ಅನುದಾನದ ಬಳಕೆ ಹಾಗೂ ಒಟ್ಟು ಸಾಧನೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ಅವರು ಹೇಳಿದ್ದಾರೆ. ಹಾಗಾದರೆ ಪೋಷಣ ಅಭಿಯಾನ ಅಂದ್ರೇನು? ಪೋಷಣ ಅಭಿಯಾನ ಅಂದರೆ ನೋಡಿ, ಹುಟ್ಟಿದ ಮಗು ಹುಟ್ಟಿದ ನಂತರ 1 ಗಂಟೆಯಲ್ಲೇ ಅದಕ್ಕೆ ತಾಯಿಯ ಹಾಲನ್ನು ಉಣಿಸ್ಬೇಕು ಅಂತಕ್ಕಂಥ ಒಂದು ಅಂಶ ಇದರಲ್ಲಿದೆ. ಜೊತೆಗೆ 6 ತಿಂಗಳವರೆಗೂ ಬ್ರೆಸ್ಟ್ ಫೀಡ್ ಮಾಡಬೇಕಂತಲೇ ಹೇಳುತ್ತೆ. ನಂತರ 2 ವರ್ಷದವರೆಗೂ ಬ್ರೆಸ್ಟ್ ಫೀಡಿಂಗ್ ಜೊತೆ ಕಾಂಪ್ಲಿಮೆಂಟರಿ ಫೀಡಿಂಗನ್ನು ಕೂಡ ಮಾಡಬೇಕಂತ ಇದರಿಂದ ಗೊತ್ತಾಗ್ತಾ ಇದೆ. ಪೋಷಣ ಅಭಿಯಾನ ಇದನ್ನು ಒಂದು ಅಪ್ಡೇಟ್ ಏನಂದರೆ, ಈಗ ಪೋಷಣ ಅಭಿಯಾನ ಮತ್ತು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ SNPಗಳನ್ನು ಮರ್ಜ್ ಮಾಡಿ ಮಿಷನ್ ಪೋಷಣ್ 2.0 ತರ್ತೀವಿ ಮತ್ತು ಅದನ್ನು ದೇಶದ 112 ವಿವಿಧ ಜಿಲ್ಲೆಗಳಲ್ಲಿ ಅನುಷ್ಠಾನವನ್ನು ಮಾಡ್ತೀವಿ ಅಂತ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆಯನ್ನು ಮಾಡಿದರು. ಮಿಷನ್ ಪೋಷಣ್ 2.0 ಯಾವ 2 ಕಾರ್ಯಕ್ರಮಗಳನ್ನು ಮರ್ಜ್ ಮಾಡಿದರೆ, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಮತ್ತು ಪೋಷಣ್ ಅಭಿಯಾನ. ಓಕೆ ನೋಡಿ, ಮಿಷನ್ 2.0 112 ಜಿಲ್ಲೆಗಳಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 11, ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿರುವ ಈಜಿಪ್ತಿನ ಸುಯೇಜ್ ಕಾಲುವೆ ಯಾವ 2 ಸಮುದ್ರಗಳನ್ನು ಸೇರಿಸುತ್ತದೆ? ಭಾಳ ಸುದ್ದಿಲಿತ್ತು. ದ ಈಜಿಪ್ತಿಯನ್ ಸುಯೇಜ್ ಕೆನಾಲ್ ವಿಚ್ ಹಸ್ ಬೀನ್ ಇನ್ ದ ನ್ಯೂಸ್ ಈಸ್ ಕನೆಕ್ಟಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ 2 ಸೀಸ್? ಅಂದರೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನು, ಮೆಡಿಟೇರಿಯನ್ ಸೀ ಆ್ಯಂಡ್ ರೆಡ್ ಸೀಗಳನ್ನು ಸೇರಿಸ್ತಕ್ಕಂಥ ಕಾಲುವೆ ಆಗುತ್ತೆ ಈಜಿಪ್ತಿನ ಸುಯೇಜ್ ಕಾಲುವೆ. ಓಕೆ, ಸೊ ಇದು ಯಾಕೆ ಸುದ್ದಿಲಿತ್ತು ಅಂದರೆ,
ಒಂದು ಟೈಟಾನಿಕ್ಗಿಂತಲೂ ಒಂದೂವರೆ ಪಟ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಹಡಗು ಎವರ್ ಗಿವನ್ ಅಂತ. ಏನು ಎವರ್ ಗಿವನ್? ಇದರ ಓನರ್ ಕಂಪನಿ ಯಾವುದು? ಎವರ್ ಗ್ರೀನ್. ಎವರ್ ಗ್ರೀನ್ ಕಂಪನಿಯ ಎವರ್ ಗಿವನ್ ಕಂಟೈನರ್ ಹಡಗು ಸುಯೇಜ್ ಕಾಲುವೆಯ ಆಜುಬಾಜಿಗೆ ಸಿಕ್ಕಿಹಾಕಿಕೊಂಡಿತ್ತು. ಕಾಲುವೆಯ ತುದಿಯಲ್ಲಿ ಮರಳಿನ ಜೇಡಿಮಣ್ಣಿನಲ್ಲಿ ಅಡಗಿನ ಬೋ ಅಂದರೆ ಕೆಳಭಾಗದ ಮೂತಿ ಹೂತು ಹೋಗಿತ್ತು. ಹಾಗಾಗಿ ಈ ಮಾರ್ಗದಲ್ಲಿ ಜಲಾನಯನ ಒಂದು ವಾರದಿಂದಲೂ ಬಂದಾಗಿತ್ತು. ಬಟ್ ಈಗ ಅದನ್ನು ಆ ಒಂದು ತೊಡಕನ್ನು ನಿವಾರಣೆ ಮಾಡಿದರೆ ಫಲಿಸಿದ ಕಾರ್ಯಾಚರಣೆ ಮತ್ತೆ ತೇಲಿದ ಬೃಹತ್ ಹಡಗು ವಾಣಿಜ್ಯ ಚಟುವಟಿಕೆಗಳಿಗೆ ವಾರದಿಂದ ಅಡ್ಡಿಯಾಗಿತ್ತು. ಸುಮಾರು 67,000 ಕೋಟಿ ರೂಪಾಯಿಗಳ ನಷ್ಟ ಆಗಿತ್ತು ವಿವಿಧ ದೇಶಗಳಿಗೆ. ಓಕೆ, ಹಾಗಾದರೆ ಈ ಒಂದು ಹಡಗಿನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಾದರೆ ಇದು ಜಪಾನ್ ಒಡೆತನಕ್ಕೆ ಸೇರಿದ ಒಂದು ಹಡಗಾಗಿತ್ತು. ಇದು ಜಗತ್ತಿನ ಬೃಹತ್ ಕಂಟೈನರ್ ಶಿಪ್ಗಳಲ್ಲಿ ಕೂಡ ಒಂದು. 720,000 ಟನ್ಗಳಷ್ಟು ತೂಕ ಇದೆ, 400 ಮೀಟರ್ ಉದ್ದ ಇದೆ ಅಂತಕ್ಕಂಥದ್ದು. 4 ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿತ್ತು ಈ ಒಂದು ಶಕ್ತಿಶಾಲಿ ಹಡಗು. ಓಕೆ, ಹಾಗಾದರೆ ಸುಯೇಜ್ ಕಾಲುವೆ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದರೆ ನೋಡಿ, ಇದು ಮೆಡಿಟೇರಿಯನ್ ಸಮುದ್ರ, ಇದು ಕೆಂಪು ಸಮುದ್ರ. ಇವೆರಡುಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಭಾಗ ಏನಿದೆಯೋ ಈಜಿಪ್ಟಿನ ಈ ಭಾಗವನ್ನು ಇಲ್ಲಿ ಸುಯೇಜ್ ಕೆನಾಲನ್ನು ಸುಯೇಜ್ ಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಓಕೆ, ಇದನ್ನು ನಿರ್ಮಾಣ ಮಾಡಿರೋ ಉದ್ದೇಶ ಅಥವಾ ಅದರ ಒಂದು ಏನು ಸಹಾಯ ಆಯಿತು ಅನ್ನೋದಾದರೆ ನೋಡಿ, ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ ಇಂಗ್ಲೆಂಡ್ನ ಲಂಡನ್ನಿಂದ ನಮ್ಮ ಭಾರತದ ಮುಂಬೈಗೆ ಬರಬೇಕಾದ್ರೆ ಸುಯೇಜ್ ಕೆನಾಲ್ ಇಲ್ಲದೇ ಇದ್ದಿದ್ರೆ ಏನಾಗ್ತಾಯಿತ್ತು? ಹೀಗೆ ಅಟ್ಲಾಂಟಿಕ್ ಸಮುದ್ರದ ಮುಖಾಂತರ ಹಿಂದೂ ಮಹಾಸಾಗರವನ್ನು ಸುತ್ತಕೊಂಡು ಈ ರೀತಿ ಕೇಪ್ ಆಫ್ ಗುಡ್ ಆಫ್ ಅಂತ ಏನು ಕರಿತೀವಿ, ಈ ಒಂದು ಆಫ್ರಿಕಾದ ತುತ್ತ ತುದಿಯನ್ನು ಬಳಸ್ಕೊಂಡು ಈ ರೀತಿಯಾಗಿ ಬರಬೇಕಾಗಿತ್ತು. ಅದು ಒಟ್ಟು 19,800 ಕಿಲೋಮೀಟ್ರ್, ಒಂದು ಅಂದಾಜಿನ ಪ್ರಕಾರ ಇಷ್ಟು ಕಿಲೋಮೀಟ್ರು ಒಂದು ಪ್ರಯಾಣವನ್ನು ಮಾಡಬೇಕಾಗಿತ್ತು ಲಂಡನ್ನಿಂದ ಮುಂಬೈಗೆ. ಸಪೋಸ್ ಬ್ರಿಟಿಷರೇ ಈ ರೀತಿಯಾಗಿ ಬಂದಿದ್ದರು ಅಂತಕ್ಕಂಥದ್ದು, ಯಾಕಂದರೆ ಬ್ರಿಟಿಷರು ಇಂಗ್ಲೆಂಡ್ನವರು ನಮ್ಮನ್ನು ಆಳಿದ್ರು. ಓಕೆ, ಸೊ ನಂತರ ಸುಯೇಜ್ ಕೆನಾಲ್ ಸ್ಥಾಪನೆ ಆದ ನಂತರ ನೋಡಿ ಎಷ್ಟು ಕಿಲೋಮೀಟ್ರ್ಗಳ ಒಂದು ಜರ್ನಿ ಕಡಿಮೆ ಆಯಿತು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಲಂಡನ್ನಿಂದ ಈ ರೀತಿಯಾಗಿ ಮೆಡಿಟೇರಿಯನ್ ಸಮುದ್ರ ಮುಖಾಂತರ ಸುಯೇಜ್ ಕಾಲುವೆಯನ್ನು ದಾಟಿಕೊಂಡು ಮುಂದೆ ಕೆಂಪು ಸಮುದ್ರವನ್ನು ಕೆಂಪು ಸಮುದ್ರದ ಮೂಲಕ ಹಿಂದೂ ಮಹಾಸಾಗರದ ಉತ್ತರ ಭಾಗದ ಮುಖಾಂತರ ಮುಂಬೈಯನ್ನು ತಲುಪೋದಾಗಿತ್ತು. 11,600 ಕಿಲೋಮೀಟರ್ ಅಂದರೆ 19,800 ಮೈನಸ್ 11,600 ಮಾಡಿದರೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ. ಅಷ್ಟು ಕಿಲೋಮೀಟ್ರ್ಗಳು ಒಂದು ಉಳಿತಾಯ ಆಯಿತು ಅಂತಕ್ಕಂಥದ್ದು ಬಿಕಾಸ್ ಆಫ್ ಸುಯೇಜ್ ಕೆನಾಲ್. ಈ ಸುಯೇಜ್ ಕೆನಾಲು ಇಲ್ಲಿರ್ತಕ್ಕಂಥ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಜೋಡಿಸುತ್ತೆ, ಈಜಿಪ್ಟಲ್ಲಿ ಬರುತ್ತೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು. ಇನ್ನು ಸುಯೇಜ್ ಕೆನಾಲ್ ಬಗ್ಗೆ ನೋಡೋದಾದರೆ ಈ ಒಂದು ಭಾಗದಲ್ಲಿ ಇಲ್ಲೇನು ಕಾಣಿಸ್ತಾ ಇದೆ ನಮ್ಮ ಈ ಒಂದು ಪಿಕ್ಚರಲ್ಲಿ, ಜಸ್ಟ್ 1 ಇಂಚ್ ಅನ್ನಿಸ್ತಾ ಇದೆ, ಬಟ್ ಅಷ್ಟು ಈಜಿಯಾಗಿಲ್ಲ. ಇದು ನಮ್ಮ ಮಾನವ ಒಂದು ನಿರ್ಮಿತ ಕಾಲುವೆಗಳಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಸುಯೇಜ್ ಕೆನಾಲ್. ಹಾಗಾದರೆ ಎಷ್ಟು ಲೆಂತ್ ಇದೆ ಸರ್ ಅನ್ನೋದಾದರೆ ನೋಡಿ, ಸುಮಾರು 194 ಕಿಲೋಮೀಟ್ರ್ಗಳ ಲೆಂತ್ ಇದೆ ಇದು. ನೋಡೋಕ್ಕೆ ಈ ಪಿಕ್ಚರಲ್ಲಿ ಏನು ಸ್ವಲ್ಪ ಚಿಕ್ಕದು ಕಾಣಿಸ್ತಾ ಇದೆ, ಬಟ್ ಇಟ್ಸ್ ನಾಟ್ ಸೋ ಸಿಂಪಲ್. ಇಟ್ಸ್ 194 ಕಿಲೋಮೀಟರ್ಸ್ ಲಾಂಗ್ ಇದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇದನ್ನು ಯಾವ ದೇಶದಲ್ಲಿ ಬರುತ್ತೆ ಅಂದರೆ ಈಜಿಪ್ಟಲ್ಲಿ ಬರುತ್ತೆ. ಓಕೆ, ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದ್ರಿ ಇದು ಅನ್ನೋದಾದರೆ ನೋಡಿ, 1859 ಆರಂಭ ಮಾಡಿ ಸುಮಾರು 10 ವರ್ಷಗಳ ಕಾಲ ಈ ಒಂದು ಕೆನಾಲನ್ನು ಮಾಡಿದರು. ನಂತರ ದಿನಗಳಲ್ಲಿ ಸ್ವಲ್ಪ ವೈಡ್ ಮಾಡಿದರು, ಇನ್ನಷ್ಟು ವೈಡ್ ಮಾಡಬೇಕಂತಕ್ಕಂಥ ಈಗ ಪ್ಲಾನ್ ಕೂಡ ಇದೆ. ಓಕೆ, ಸುಯೇಜ್ ಸಂಚಾರ ಸ್ಥಗಿತ ಆಗಿತ್ತು, ಈಗ ಸರಿ ಹೋಗಿದೆ ಅಂತಕ್ಕಂಥದ್ದು. ಓಕೆ, ಸಿಲುಕಿದ್ದ ಬೃಹತ್ ಹಡಗು ತೆರವಾಗಿದೆ. ಹಾಂ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 12, ಸೈರಸ್ ಮಿಸ್ತ್ರಿ ಕೇಸ್ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ, ಹಾಗಾದರೆ ಏನು ಕೇಸು, ಏನಾಗಿತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಮಿಸ್ತ್ರಿ ವಜಾ ಸರಿ ಎಂದ ಸುಪ್ರೀಂ ಕೋರ್ಟ್. ಟಾಟಾ ಗ್ರೂಪ್ ಪರ ಸುಪ್ರೀಂ ಕೋರ್ಟ್ ತೀರ್ಪು, ಪದಚ್ಯುತ ಮಾಜಿ ಅಧ್ಯಕ್ಷರ ಅರ್ಜಿ ವಜಾ. ಓಕೆ, ಇಲ್ಲಿ ಏನಾಗಿತ್ತು, 2012 ರತನ್ ಟಾಟಾರವರು ಟಾಟಾ ಸನ್ಸ್ ಅಂದರೆ ಟಾಟಾ ಗ್ರೂಪ್ನ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷ ಗಾದೆಯಿಂದ ಕೆಳಗಿಳಿದ ನಂತರ ಸೈರಸ್ ಮಿಸ್ತ್ರಿಯವರನ್ನು ಉತ್ತರಾಧಿಕಾರಿಯಾಗಿ ಮಾಡಿ ಅವರನ್ನು ಅಧ್ಯಕ್ಷರಾಗಿ ಮಾಡಿದರು. ಆದರೆ 2016 ಕಂಪನಿಯ ಆಡಳಿತ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ ಆರೋಪದ ಮೇರೆಗೆ ಆಡಳಿತ ಮಂಡಳಿಯು ಟಾಟಾ ಸಮೂಹದ ಅಧ್ಯಕ್ಷರಾಗಿದ್ದಂತಹ ಸೈರಸ್ ಮಿಸ್ತ್ರಿಯವರನ್ನು ವಜಾ ಮಾಡಿತ್ತು. ಅದಕ್ಕೋಸ್ಕರ ಅವರು ಕೋರ್ಟ್ಗೆ ಹೋಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿ 2019 ಡಿಸೆಂಬರ್ 18 NCLET ನೀಡಿದ ಆದೇಶದಲ್ಲಿ ಮಿಸ್ತ್ರಿ ಅವರನ್ನು ಮತ್ತೆ ಸಮೂಹದ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿಸಿತ್ತು NCLET. ಇದರ ವಿರುದ್ಧ ಟಾಟಾ ಸನ್ಸ್ ಸುಪ್ರೀಂ ಕೋರ್ಟ್ ಮೆಟ್ಲೇರಿತ್ತು. ಈಗ ಸುಪ್ರೀಂ ಕೋರ್ಟ್ ಇಲ್ಲ ಇಲ್ಲ, ಅವ್ರನ್ನ ವಜಾ ಮಾಡಿದ್ದು ಸರಿಯಾಗಿದೆ ಅಂತ ಈಗ
ತೀರ್ಪನ್ನು ಕೊಟ್ಟಿದೆ. ಇದು ಮಹತ್ವದ ತೀರ್ಪಾಗುತ್ತೆ. ಓಕೆ, ಟಾಟಾ ಸಮೂಹದ ಅಧ್ಯಕ್ಷ ಸ್ಥಾನದಿಂದ ಸೈರಸ್ ಮಿಸ್ತ್ರಿ ಅವರನ್ನು ವಜಾಗೊಳಿಸಿದ ಟಾಟಾ ಸನ್ಸ್ ನಿರ್ಧಾರವನ್ನು ಸುಪ್ರೀಂ ಕೋರ್ಟು ಶುಕ್ರವಾರ ಎತ್ತಿ ಹಿಡಿದಿದೆ. ಟಾಟಾ ಸಮೂಹದ ಮಾಜಿ ಅಧ್ಯಕ್ಷ ರತನ್ ಟಾಟಾ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ. ಓಕೆ, ಈ ಹಿಂದೆ ಕಂಪನಿ ಕಾನೂನುಗಳ ನ್ಯಾಯಾಧೀಕರಣ NCLAT ಟಾಟಾ ಸಮೂಹದ ಕಾರ್ಯಕಾರಿ ಅಧ್ಯಕ್ಷರ ಹುದ್ದೆಗೆ ಸೈರಸ್ ಮಿಸ್ತ್ರಿ ಅವರನ್ನು ಮರುಸ್ಥಾಪಿಸಿತ್ತು. ಈಗ ಅದನ್ನು ಮತ್ತೆ ಸುಪ್ರೀಂ ಕೋರ್ಟು ತಡೆ ಹಿಡಿದಿದೆ ಅಂತಕ್ಕಂಥದ್ದು. ಓಕೆ, ಸೊ ಇದು ಗೆಲ್ಲುವ ಅಥವಾ ಕಳೆದುಕೊಳ್ಳುವ ಸಮಸ್ಯೆಯಲ್ಲ, ನನ್ನ ಸಮಗ್ರತೆ ಮತ್ತು ಕಂಪನಿಯ ನೈತಿಕ ನಡವಳಿಕೆ ಮೇಲಿನ ನಿರಂತರ ದಾಳಿ ನಂತರ ಟಾಟಾ ಸನ್ಸ್ನ ಎಲ್ಲ ಮೇಲ್ಮನೆಗಳನ್ನು ಎತ್ತಿಡಿದ ತೀರ್ಪು ಇದಾಗಿದೆ. ತೀರ್ಪಿನಿಂದ ಟಾಟಾ ಗ್ರೂಪ್ನ ಮಾರ್ಗದರ್ಶಿ ಸೂತ್ರವಾಗಿರ್ತಕ್ಕಂಥ ಮೌಲ್ಯ ಮತ್ತು ನೈತಿಕತೆಗಳ ಮೌಲ್ಯಮಾಪನವಾಗಿದೆ ಅಂತ ರತನ್ ಟಾಟಾ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದರೆ ಟಾಟಾ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನೋಡೋದಾದರೆ ನೋಡಿ, 1868 ಜಮ್ಷೆಡ್ಜಿ ಟಾಟಾರವರು ಈ ಒಂದು ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ರು 153 ವರ್ಷಗಳ ಹಿಂದೆ. ಇದರ ಹೆಡ್ ಕ್ವಾರ್ಟರ್ಸು ಮುಂಬೈಯಲ್ಲಿದೆ. ಇದು ಭಾಳಷ್ಟು ಕಂಪನಿಗಳನ್ನು ಹೊಂದಿದೆ. ಮೇನ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರ್ಸನಾಲಿಟೀಸ್ ಅಂದರೆ ರತನ್ ಟಾಟಾ, ಪಲ್ಲಂಜು ಮಿಸ್ತ್ರಿ, ಶಾಪುರ್ ಮಿಸ್ತ್ರಿ ಮತ್ತು ಎನ್ ಚಂದ್ರಶೇಖರನ್ ಅವರು ಗ್ರೂಪ್ನ ಚೇರ್ಮನ್ ಆಗಿರ್ತಾರೆ. ಈಗ ಕ್ವಶನ್ ಏನು ಬರ್ಬೋದು, ಟಾಟಾ ಸನ್ಸ್ನ ಚೇರ್ಮನ್ ಯಾರು ಅಂದರೆ ಎನ್ ಚಂದ್ರಶೇಖರನ್, ನಟರಾಜನ್ ಚಂದ್ರಶೇಖರನ್ ಅವರು. ಓಕೆ, ಇನ್ನು ಈ ಒಂದು ಟಾಟಾ ಸನ್ಸಲ್ಲಿ ಶೇರ್ ಯಾರ್ಯಾರು ದೇಶಿದೆ ಅಂದರೆ 66% ಶೇರು ಟಾಟಾ ಟ್ರಸ್ಟ್ ಅವ್ರದ್ದೇ ಇದೆ. ಇನ್ನು ಶಾಪುರ್ಜಿ ಪಲ್ಲೋಂಜಿ ಗ್ರೂಪ್ ಅವ್ರದ್ದು 18% ಇದೆ. ಇನ್ನು ಟಾಟಾದ ಯಾವ್ಯಾವ ಕಂಪನೀಸ್ ಅಂತ ತಿಳ್ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು, ಟಾಟಾದವರು ಸಾಫ್ಟ್ವೇರಿಂದ ಉಪ್ಪಿನವರೆಗೂ ಸಹಿತ ತಮ್ಮ ಒಂದು ಕಂಪನಿಗಳಿದ್ದಾವೆ. ದೇಶದ ಕೋಟ್ಯಾನುಗಟ್ಟಲೆ ಜನರಿಗೆ ಒಂದು ಉದ್ಯೋಗವನ್ನು ನೀಡಿದೆ ಟಾಟಾ ಗ್ರೂಪ್. ಓಕೆ, ಹಾಗಾದರೆ ಯಾವ್ಯಾವ ಕಂಪನಿಗಳು ಅನ್ನೋದಾದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಮತ್ತು ಟಾಟಾ ಎಲೆಕ್ಸಿ ಸಾಫ್ಟ್ವೇರ್ ಕಂಪ್ನೀಸ್ ಆಗ್ತವೆ. ಟಾಟಾ ಸ್ಟೀಲ್ ಸ್ಟೀಲ್ ಕಂಪನಿ, ಟಾಟಾ ಮೋಟರ್ಸ್ ವೆರಿ ಫೇಮಸ್ ಇನ್ ಆಟೋಮೋಟಿವ್ ಇಂಡಸ್ಟ್ರಿ, ಮತ್ತು ಕನ್ಸ್ಯೂಮರ್ ರೀಟೇಲ್ಸಲ್ಲಿ ಟಾಟಾ ಕೆಮಿಕಲ್ಸ್ ಇದೆ, TGB ಅಂತ ಕರಿತೀವಿ, ಟಾಟಾ ಗ್ಲೋಬಲ್ ಬ್ಯೂರೇಜಸ್ ಇವೆಲ್ಲ ಇದ್ದಾವೆ. ಟೈಟಾನ್ ಕಂಪನಿ ಕೂಡ ಟಾಟಾದವ್ರದ್ದೇ. ಓಕೆ, ವೋಲ್ಟಾಸ್ ಕೂಡ. ನೆಕ್ಸ್ಟು ಟಾಟಾ ಪವರು, ಬೇರೆ ಬೇರೆ ಕಂಪ್ನೀಸ್ ನೋಡೋದಾದರೆ ಟಾಟಾ AIA ಲೈಫ್ ಇದೆ. ನೆಕ್ಸ್ಟು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಇದ್ದಾವೆ, ಟಾಟಾ ಸ್ಕೈ ಇದೆ ನಮಗೆಲ್ಲ ಗೊತ್ತಿದೆ, ಟಾಟಾ ಟೆಲೆ ಸರ್ವಿಸಸ್ಸು, ಸೊ ಇವೆಲ್ಲ ಬೇರೆ ಬೇರೆ, ಇಂಡಿಯನ್ ಹೋಟೆಲ್ಸ್ ಕೂಡ ಅವ್ರದ್ದೇ. ಸೊ ಎಲ್ಲ 100+ ಕಂಪನಿಗಳು ಟಾಟಾ ಗ್ರೂಪ್ ಅಂಡ್ರಲ್ಲಿ ಬರ್ತವೆ. ಓಕೆ, ಸೊ ನೆಕ್ಸ್ಟ್ 13ನೇದು ವೆರಿ ಇಂಪಾರ್ಟೆಂಟು, ಕಾವೇರಿ ಕಣಿವೆಯ ಯೋಜನೆಗಳು ಯಾವ್ಯಾವಂತ ಒಂದು ಒಳ್ಳೆ ಆರ್ಟಿಕಲ್ ಬಂದಿದೆ, ಅದನ್ನು ನೋಡ್ತಾ ಹೋಗೋಣ. ನೋಡಿ, ಕಾವೇರಿ ಕಣಿವೆಯ ಯೋಜನೆಗಳು, ಕಾವೇರಿ ಮತ್ತು ಅದರ ಉಪನದಿಗಳು ಕರ್ನಾಟಕ ಮತ್ತು ತಮಿಳುನಾಡಿನ ಹಲವಾರು ಪ್ರದೇಶಗಳಲ್ಲಿ ಕೃಷಿ ಮತ್ತು ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸ್ತಾ ಇದ್ದಾವೆ. ಕಾವೇರಿ ನದಿ ಕಣಿವೆಯ ಒಟ್ಟು ಜಲಾನಯನ ಮತ್ತು ಅಚ್ಚುಕಟ್ಟು ಪ್ರದೇಶವು 87,000 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚಿದೆ. ಓಕೆ, ಹಾಗಾದರೆ ಯಾವ್ಯಾವ ಕಾವೇರಿ ಕಣಿವೆ ಯೋಜನೆಗಳು ಬರ್ತವೆ, ಅವುಗಳ ವಿಶೇಷವೇನಂತ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿದೆ ನೋಡಿ, ಹೇಮಾವತಿ ನದಿಗೆ ಗೋರೂರು ಜಲಾಶಯ. ಎಲ್ಲಿ ಅಂದರೆ ಬಲ್ಲಾಳ ರಾಯನದುರ್ಗ ಹೇಮಾವತಿಯ ನದಿಯ ಉಗಮ ಆಗುತ್ತೆ. ಇದರ ಜಲಾಶಯವನ್ನು ಗೋರೂರು ಜಲಾಶಯ ಅಂತ ಕರಿತೀವಿ. ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಬರುತ್ತೆ. ನೀರಿನ ಲಭ್ಯತೆ ಪ್ರಮಾಣ 56 TMC ಅಡಿ. ಉದ್ದೇಶ, ನೀರಾವರಿ ಯೋಜನೆಗೆ ಎಲ್ಲೆಲ್ಲಿ ನೀರಾವರಿ ಸೌಲಭ್ಯವನ್ನು ಕೊಟ್ಟಿದೆ ಅಂದರೆ ಹಾಸನ ಜಿಲ್ಲೆಯ ಹಾಸನ, ಅರಕಲಗೂಡು, ಹೊಳೆ ನರಸೀಪುರ, ಚನ್ನರಾಯಪಟ್ಟಣ, ಮಂಡ್ಯ ಜಿಲ್ಲೆಯ ಮಂಡ್ಯ, KR ಪೇಟೆ, ಪಾಂಡವಪುರ, ನಾಗಮಂಗಲ, ಮೈಸೂರು ಜಿಲ್ಲೆಯ KR ನಗರ, ಕೊಡಗು ಜಿಲ್ಲೆಯ ಸೋಮವಾರಪೇಟೆ, ಇಷ್ಟು ಜಿಲ್ಲೆಗಳ ಇಷ್ಟು ತಾಲೂಕುಗಳಿಗೆ ನೀರಾವರಿ ಸೌಲಭ್ಯವನ್ನು ಕೊಟ್ಟಿದೆ ಗೋರೂರು ಜಲಾಶಯ. ಓಕೆ, ನೆಕ್ಸ್ಟು ಆರಂಗಿ ಜಲಾಶಯ. ಓಕೆ, ಆರಂಗಿ ಜಲಾಶಯ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ನೋಡಿ, ಆರಂಗಿ ನದಿ ಹತ್ರ. ಓಕೆ, ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಉಲಗುಂದದ ಜಲಾಶಯವಾಗುತ್ತೆ. 18 TMC ನೀರು ಲಭ್ಯ ಇದೆ. ನೀರಾವರಿ ಸೌಲಭ್ಯ ಎಲ್ಲೆಲ್ಲಿ ಕೊಡುತ್ತೆ ಅಂದರೆ ಮೈಸೂರು ಜಿಲ್ಲೆಯ ಹುಣಸೂರು, KR ನಗರ, ಪಿರಿಯಾಪಟ್ಟಣ ಮತ್ತು ಹಾಸನ ಜಿಲ್ಲೆಯ ಅರಕಲಗೂಡು, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕುಗಳಿಗೆ ನೀರಾವರಿ ಸೌಲಭ್ಯವನ್ನು ಕೊಡ್ತಾ ಇದೆ. ಇನ್ನು ಮೂರನೇದು ಕಾವೇರಿ ಕಣಿವೆ ಯೋಜನೆ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಕೃಷ್ಣರಾಜ ಸಾಗರ KRS ಡ್ಯಾಮ್ ಆಗುತ್ತೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿಯಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ KRS ಡ್ಯಾಮನ್ನು. 45 TMC ಅಡಿ ನೀರು ಲಭ್ಯ ಇದೆ. ಸೊ ಇದೆಲ್ಲ ಇದು ವೆರಿ ಫೇಮಸ್, ನಮ್ಗೆ ಆಲ್ರೆಡಿ ಗೊತ್ತಿದೆ. ಇನ್ನು ಇವು ಕರ್ನಾಟಕದಲ್ಲಿರ್ತಕ್ಕಂಥವು. ಇನ್ನೂ ಒಂದು ಇದೆ, ಅದು ಕಬಿನಿ ಜಲಾಶಯ ಆಗುತ್ತೆ. ಕಬಿನಿ ಜಲಾಶಯ ಎಲ್ಲಿ ಬರುತ್ತೆ, ಇಲ್ಲಿ ಕಬಿನಿ ನದಿಗೆ ಇಲ್ಲಿ ಬರುತ್ತೆ ನೋಡಿ. ಓಕೆ, ಇದು ಮೈಸೂರು ಜಿಲ್ಲೆ ಹೆಗ್ಗಡದೇವನ ಕೋಟೆ ಅಂದರೆ HT ಕೋಟೆ ಅಂತ ಏನು ಕರಿತೀವಿ, HT ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಬರುತ್ತೆ ಕಬಿನಿ ಜಲಾಶಯ. ಇದರ ನೀರಿನ ಲಭ್ಯತೆ ಪ್ರಮಾಣ 59 TMC. ಮೈಸೂರು ಜಿಲ್ಲೆ HD ಕೋಟೆ, ನಂಜನಗೂಡು, TNರಸೀಪುರ ಮತ್ತು ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ, ಯಳಂದೂರು, ಕೊಳ್ಳೇಗಾಲ ತಾಲೂಕುಗಳಿಗೆ ನೀರನ್ನು
ಒಂದು ಲಭ್ಯತೆಯನ್ನು ನೀಡುತ್ತೆ. ಇವು ಕರ್ನಾಟಕದ ಯೋಜನೆಗಳು. ಇನ್ನು ಚಿಕ್ಕಪುಟ್ಟ ಯೋಜನೆಗಳು ಸಹಿತ ಇದ್ದಾವೆ. ತಾರಕ ಯೋಜನೆ, ಅರ್ಕಾವತಿ ಯೋಜನೆ, ತಿಪ್ಪಗಂಡನಹಳ್ಳಿ ಜಲಾಶಯ, ಚಿಕ್ಲಿ ಹೊಳೆ, ನೋಡಿ ಇಲ್ಲಿ ಬೇರೆ ಬೇರೆ ವಿಧ ಮಂಚನ ಬೆಲೆ ಇದೆ. ನೆಕ್ಸ್ಟು ಯಗಚಿ ಯೋಜನೆ ಇದೆ, ವಾಟೆಯೋಳ ಯೋಜನೆ ಇದೆಯಲ್ಲ, ವೆರಿ ಫೇಮಸ್. ಓಕೆ, ಇಷ್ಟು ಕರ್ನಾಟಕದಲ್ಲಾದರೆ ಇನ್ನು ತಮಿಳುನಾಡಿನಲ್ಲಿ ಭವಾನಿ ಸಾಗರ ಜಲಾಶಯ, ಕಲನೈ ಅಣೆಕಟ್ಟು ಮತ್ತು ಮೆಟ್ಟೂರು ಜಲಾಶಯಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಅವು ಮೂರು ಎಲ್ಲಿದ್ದಾವೆ ಅಂದರೆ ಇಲ್ಲಿ ನೋಡಿ, ಸೊ ಇಲ್ಲೊಂದು ಬರುತ್ತೆ. ಸೊ ನೆಕ್ಸ್ಟ್ ಇದು ಮೆಟ್ಟೂರು ಜಲಾಶಯ, ಇದು ಭವಾನಿ ಜಲಾಶಯ. ಸೊ ಈ ಕಡೆ ಇನ್ನೊಂದು ಯಾವುದು ಲಾಸ್ಟ್ ಒಂದು ಕಲನೈ ಅಣೆಕಟ್ಟು ಬರುತ್ತೆ. ಸೊ ಇಷ್ಟು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳಿದೆ. ಓಕೆ, ನೆಕ್ಸ್ಟು 14ನೇದು ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರ ಈ ಖಜುರಾಹು ಪಟ್ಟಣ. ಮಹಾರಾಜ ಛತ್ತರ್ಸಾಲ್ ಕನ್ವೆನ್ಷನ್ ಸೆಂಟರ್ ಈಗ ಆಲ್ರೆಡಿ ಇನಾಗ್ರೇಟ್ ಆಗಿದೆ ಇಲ್ಲಿ ಖಜುರಾಹುದಲ್ಲಿ. ಓಕೆ, ಸೊ ಹಾಗಾದರೆ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಖಜುರಾಹುದಲ್ಲಿರುವ ಕಂದಾರಿಯ ಮಹಾದೇವ ದೇವಸ್ಥಾನ ಅಂತಾರಾಷ್ಟ್ರೀಯ ಸಮಾವೇಶ ಸ್ಥಳವಾಗಿ ಖಜುರಾಹು ಅಭಿವೃದ್ಧಿ. ಕಲೆಯ ಖಜಾನೆ ಎಂದೇ ಖ್ಯಾತಿಯಾದ ಮಧ್ಯಪ್ರದೇಶದಲ್ಲಿರುವ ಖಜುರಾಹು ಪಟ್ಟಣವನ್ನು ಅಂತಾರಾಷ್ಟ್ರೀಯ ಸಮಾವೇಶ ಮತ್ತು ಪ್ರದರ್ಶನ ಸ್ಥಳವಾಗಿ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಸಭೆಗಳು, ಸಮಾವೇಶಗಳು ಹಾಗೂ ಪ್ರದರ್ಶನಗಳನ್ನು ನಡೆಸಲು ಬೇಕಾದ ಮೂಲ ಸೌಕರ್ಯಗಳನ್ನು ಒಳಗೊಂಡ ಕೇಂದ್ರಗಳು ಈಗ ಆಲ್ರೆಡಿ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಹೈದರಾಬಾದ್, ಗೋವಾ, ಬೆಂಗಳೂರು ನಗರಗಳಲ್ಲಿದ್ದಾವೆ. ಅದೇ ರೀತಿಯಾಗಿ ಆಗ್ರಾ, ಪುಣೆ, ಅಹಮದಾಬಾದ್ ಮತ್ತು ಖಜುರಾಹುಗಳಲ್ಲಿ ಸಹಿತ ಇಂತಹ ಸೆಂಟರ್ಗಳನ್ನು ಸ್ಥಾಪನೆ ಮಾಡಬೇಕು. ಅಂದರೆ ಬೇರೆ ದೇಶಗಳಿಂದ ಆ ಒಂದು ಎಕ್ಸಿಬಿಷನ್ಗಳಿಗೆ, ಸಮಾವೇಶಗಳಿಗೆ, ಕನ್ವೆನ್ಷನ್ಗಳಿಗೆ ಏನಾದರೂ ಬಂದರೆ ಜನರು, ಅವರು ಅಲ್ಲಿರ್ತಕ್ಕಂಥ ಒಂದು ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಕೊಂಡು ಹೋಗಬೇಕು, ನಮ್ಮ ದೇಶವನ್ನು ನೆನಪಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರೇಕ್ಷಣೀಯ ಸ್ಥಳಗಳಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಈ ರೀತಿಯ ಸಮಾವೇಶ ಸ್ಥಳಗಳನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಆಗ್ರಾ, ಪುಣೆ, ಅಹಮದಾಬಾದ್ ಮತ್ತು ಖಜುರಾಹುಗಳಲ್ಲಿ ಈ ಒಂದು ಕನ್ವೆನ್ಷನ್ಗಳನ್ನು ತರ್ತಾ ಇದ್ದಾರೆ, ಕನ್ವೆನ್ಷನ್ ಸೆಂಟರ್ಗಳನ್ನು. ಸೊ ಅದನ್ನು ಈಗ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಅದರ ಹೆಸರು ನೋಡಿ, ಮಹಾರಾಜ ಛತ್ತರ್ಸಾಲ್ ಕನ್ವೆನ್ಷನ್ ಸೆಂಟರು ಖಜುರಾಹುದಲ್ಲಿ ಈಗ ಉದ್ಘಾಟನೆ ಆಗಿದೆ. ಸೊ ಇಲ್ಲಿದೆ ನೋಡಿ. ಓಕೆ, ಇನ್ನು ಖಜುರಾಹುದ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಇದೊಂದು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್, ಅಂದರೆ ಖಜುರಾಹು ಸ್ಮಾರಕಗಳು ಅಂತ ಕರಿತೀವಿ. ಸೊ ಇಲ್ಲಿ ಇದೆಲ್ಲಿ ಬರುತ್ತೆ ಅನ್ನೋದಾದರೆ ಮಧ್ಯಪ್ರದೇಶದ ಛತರ್ಪುರ್ ಜಿಲ್ಲೆಯ ಖಜುರಾಹು ಸ್ಥಳದಲ್ಲಿದೆ. ಓಕೆ, ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಚಾಂದೇಲಾ ರಾಜವಂಶದವರು. ಇದು ಯಾವ ಶೈಲಿಯ ವಾಸ್ತುಶಿಲ್ಪ ಅಂದರೆ ನಾಗರ ಶೈಲಿಯ ವಾಸ್ತುಶಿಲ್ಪ ಆಗುತ್ತೆ. ಓಕೆ, ಈ ಒಂದು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ನ ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದರೆ ಕ್ರಿಸ್ತ ಶಕ 885ರಿಂದ ಕ್ರಿಸ್ತ ಶಕ 1050ರ ನಡುವೆ ನಿರ್ಮಿಸಲಾಗಿತ್ತು. ಗ್ರಾನೈಟ್ಸ್ ಮತ್ತು ಸ್ಯಾಂಡ್ಸ್ಟೋನ್ಗಳನ್ನು ಬಳಸಿದ್ರು. ಸೊ ಇದು ಈಗ ಯುನೆಸ್ಕೋ ಸಾಂಸ್ಕೃತಿಕ ವಿಶ್ವ ಪರಂಪರೆಯ ತಾಣ ಆಗಿದೆ, ಖಜುರಾಹು ಸ್ಮಾರಕಗಳ ಗ್ರೂಪ್. ಓಕೆ, 15ನೇ ಪ್ರಶ್ನೆ, 2020ನೇ ಸಾಲಿನ ಫಿಲ್ಮ್ ಫೇರ್ ಅವಾರ್ಡ್ಸ್ ಅಂದರೆ ಫಿಲ್ಮ್ ಫೇರ್ ಅವಾರ್ಡ್ಸ್ ಆಫ್ 2020 ಯಾರ್ಯಾರಿಗೆ ಬಂದಿದ್ದಾವೆ ಅಂತ ನೋಡ್ತಾ ಹೋಗೋಣ. ಇರ್ಫಾನ್, ಅಮಿತಾಬ್ಗೆ ಫಿಲ್ಮ್ ಫೇರ್ ಗೌರವ. ಕರೋನಾ ಸೋಂಕು ಅವಳಿಯಿಂದ 2020ರಲ್ಲಿ ದೇಶದ ಚಲನಚಿತ್ರೋದ್ಯಮ ಭಾರಿ ಪಿಟ್ಟನ್ನು ತಿಂದಿದೆ. ಬಾಲಿವುಡ್ ವರ್ಷಪೂರ್ತಿ ನೋವು ಅನುಭವಿಸಿತ್ತು. ಈ ನಡುವೆಯೂ 16 ಅತ್ಯುತ್ತಮ ಹಿಂದಿ ಚಿತ್ರಗಳು ತೆರೆ ಕಂಡವು. ಓಕೆ, ಹಾಗಾದರೆ ಯಾರ್ಯಾರಿಗೆ ಬಂದಿದೆ? ಅಕಾಲಿಕವಾಗಿ ಕಣ್ಮರೆಯಾದ ಪ್ರತಿಭಾವಂತ ನಟ ಇರ್ಫಾನ್ ಅವರಿಗೆ ಪ್ರಧಾನ ಪಾತ್ರ ವಿಭಾಗದಲ್ಲಿ ಶ್ರೇಷ್ಠ ನಟ, ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಅವರಿಗೆ ವಿಮರ್ಶಕರ ವಿಭಾಗದ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿದೆ. ಹಾಗಾದರೆ ಬೇರೆ ಬೇರೆ ಯಾರ್ಯಾರಿಗೆ ಅಂತ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡೋಣ. ಅತ್ಯುತ್ತಮ ಚಲನಚಿತ್ರ ತಪ್ಪಡ್, ಅತ್ಯುತ್ತಮ ನಿರ್ದೇಶಕ ತಾನಾಜಿ ಚಿತ್ರಕ್ಕೆ ಓಂ ರಾವತ್ ಅವರಿಗೆ, ವಿಮರ್ಶಕರ ವಿಭಾಗದಿಂದ ಅತ್ಯುತ್ತಮ ಚಿತ್ರ ಈ ಅಲ್ಲೇ ಹೋ ಅಂತ, ಪ್ರಧಾನ ಪಾತ್ರ ಅತ್ಯುತ್ತಮ ನಟ ಇರ್ಫಾನ್ ಖಾನ್ ಅವರಿಗೆ ಅಂಗ್ರೇಜಿ ಮೀಡಿಯಂ ಪಿಕ್ಚರ್ಗೆ, ವಿಮರ್ಶಕರ ವಿಭಾಗದಿಂದ ಅತ್ಯುತ್ತಮ ನಟ ಗುಲಾಬ್ ಸೀತಾಬೋ ಮೂವಿಗೆ ಅಮಿತಾಬ್ ಬಚ್ಚನ್ ಅವರಿಗೆ, ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಘವ್ ಚೈತನ್ಯರವರಿಗೆ ಏಕ್ ತುಕ್ಡಾ ಧೂಪ್ ಅಂತ ಅಂತಕ್ಕಂಥ ಸಾಂಗಿಗೆ ತಪ್ಪಡ್ ಮೂವಿಯಿಂದ, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಆಸೀಸ್ ಕೌರು ಮಲಂಗ್. ಜೀವಮಾನದ ಸಾಧನೆ ಕೂಡ ಇರ್ಫಾನ್ ಖಾನ್ ಅವರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಓಕೆ, ಅವರು ಇತ್ತೀಚೆಗೆ ನಿಧನವನ್ನು ಹೊಂದಿದ್ರು, ಇರ್ಫಾನ್ ಖಾನ್ರವರು. ಓಕೆ, ಇನ್ನು ಬೇರೆ ಬೇರೆ ಬೆಸ್ಟ್ ಆ್ಯಕ್ಟ್ರೆಸ್ ಕೂಡ ಇಲ್ಲಿದೆ. ಸೊ ಒಂದು ಲಿಸ್ಟೇ ಇದೆ, ನೀವು ನೋಟ್ ಮಾಡ್ಕೋಬೋದು. ಫೀಮೇಲ್ ಲೀಡ್ ರೋಲ್ ಯಾರಿಗೆ ಅಂದರೆ ತಾಪ್ಸಿ ಪನ್ನೂರ್ ಅವರಿಗೆ ತಪ್ಪಡ್ ಮೂವಿಯಿಂದ. ಓಕೆ, ಇನ್ನು ತಿಲೋತ್ತಮ ಶೋಮೆ ಅವರಿಗೆ ಸರ್ ಮೂವಿಯಿಂದ ಕ್ರಿಟಿಕ್ಸ್ ಅವಾರ್ಡ್ ಬಂದಿದೆ. ಸೊ ಇನ್ನು ಬೇರೆ ಪ್ಲೇಬ್ಯಾಕ್ ಸಿಂಗರು, ಸೊ ಬೇರೆ ಬೇರೆ ಅವಾರ್ಡ್ಸ್ ಇಲ್ಲಿದೆ, ನೀವು ನೋಟ್ ಮಾಡ್ಕೋಬೋದು. ಜನರಲ್ ಆಗಿ ಬೆಸ್ಟ್ ಆ್ಯಕ್ಟರು, ಬೆಸ್ಟ್ ಆ್ಯಕ್ಟ್ರೆಸ್ಸು ಮತ್ತು ಬೆಸ್ಟ್ ಡೈರೆಕ್ಟರು, ಬೆಸ್ಟ್ ಮೂವಿ ಯಾವುದಂತ ಜನರಲ್ ಆಗಿ ಕೇಳ್ತಾರೆ. ಓಕೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರಿದ ಇಟಲಿ ದೇಶ. ಇಟಲಿ ಜಾಯಿನ್ಸ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ಹಾಗಾದರೆ
ಐಎಸ್ಸಿ ಅಂದ್ರೇನು, ಇದ್ಯಾಕೆ, ಭಾರತಕ್ಕೆ ಇದಕ್ಕೆ ಏನು ರಿಲೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಅಪ್ಗ್ರೇಡಿಂಗ್ ದ ಪಾರ್ಟ್ನರ್ಶಿಪ್ ವಿತ್ ಇಂಡಿಯಾ, ಇಟಲಿ ಜಾಯಿನ್ಸ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಓಕೆ, ಸೊ ಈಗ ಇಟಲಿ ಕೂಡ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಈಗ ಸೇರ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಐ ಎಸ್ ಎ ಎಲ್ಲಿ ಬರುತ್ತೆ ಅಂದರೆ, ಇದು ಫ್ರಾನ್ಸ್ನ ಪ್ಯಾರಿಸಲ್ಲಿ ಸ್ಥಾಪನೆಯಾಗಿತ್ತು. ಆದರೆ ಇದರ ಹೆಡ್ ಕ್ವಾರ್ಟರ್, ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು ಭಾರತದ ಹರಿಯಾಣದ ಗುರ್ಗಾಂವಲ್ಲಿದೆ. ಇದಕ್ಕೆ ಆಲ್ರೆಡಿ ಈಗ 121 ದೇಶಗಳು ಸದಸ್ಯ ರಾಷ್ಟ್ರವಾಗಿದ್ದಾವೆ. ಡೈರೆಕ್ಟರ್ ಜನರಲ್ಲು ಅಜಯ್ ಮಾಥೂರ್ ಅವರಿದ್ದಾರೆ. ಓಕೆ, ಅಂದರೆ ಇದರ ಉದ್ದೇಶ ಏನಾಗಿತ್ತು ಅಂದರೆ, ನಮ್ಮ ಬೇರೆ ಬೇರೆ ದೇಶಗಳೇನಿದ್ದಾವೆ ಆ ದೇಶಗಳು ಸೋಲಾರ್ ಶಕ್ತಿಯಿಂದ ಅಂದರೆ ಸನ್ ಪವರನ್ನು ಜನರೇಟ್ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಅಲಯನ್ಸನ್ನು ತಂದಿದೆ. ಭಾರತ ಇದರಲ್ಲಿ ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದು. ಓಕೆ, ಈ ಒಂದು ಸೌರ ಒಕ್ಕೂಟದಲ್ಲಿ. ಸೊ ನೆಕ್ಸ್ಟ್, 2020 ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂದರೆ, ಮರಾಠಿ ಸಾಹಿತಿ ಶರಣ್ಕುಮಾರ್ ಲಿಂಬಾಲೆ ಅವರಿಗೆ 2020 ಸಾಲಿನ ಸರಸ್ವತಿ ಸಮ್ಮಾನ ಅವಾರ್ಡ್ ಸಿಕ್ಕಿದೆ. ನೋಡಿ, ಮರಾಠಿ ಸಾಹಿತಿ ಲಿಂಬಾಲೆಗೆ ಸರಸ್ವತಿ ಸಮ್ಮಾನ್ ಗೌರವ, ಇದನ್ನು ನೀಡ್ತಕ್ಕಂಥವ್ರು ಯಾರು ಅಂದರೆ, ಕೆ ಬಿರ್ಲಾ ಪ್ರತಿಷ್ಠಾನವು 15 ಲಕ್ಷ ರೂಪಾಯಿ ನಗದು ಮತ್ತು ಸ್ಮರಣಿಕೆಯನ್ನು ಸನಾತನ ಕೃತಿಯನ್ನು ಬರೆದಿರತಕ್ಕಂಥ ಲಿಂಬಾಲೆ ಅವರಿಗೆ 2020 ಸಾಲಿನ ಪ್ರತಿಷ್ಠಿತವಾಗಿರ್ತಕ್ಕಂಥ ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು ನೀಡಿದೆ. ಓಕೆ, ಕೆ ಬಿರ್ಲಾ ಗ್ರೂಪು 15 ಲಕ್ಷ ರೂಪೀಸು, ಮರಾಠಿ ಸಾಹಿತಿ ಶರಣ್ ಕುಮಾರ್ ಲಿಂಬಾಲೆ. ಓಕೆ, ಕೃತಿ ಯಾವುದು ಅಂದರೆ ಸನಾತನ. ಇದರಲ್ಲಿ ಏನಿದೆ, ದಲಿತ ಹೋರಾಟದ ಸಾಮಾಜಿಕ ಮತ್ತು ಐತಿಹಾಸಿಕ ದಾಖಲೆಗಾಗಿ ಸನಾತನ ಕೃತಿ ಫೇಮಸ್ ಆಗಿದೆ ಅಂತ. 18, ನವದೆಹಲಿಯಲ್ಲಿ ISSF ವಿಶ್ವಕಪ್ ಶೂಟಿಂಗ್ 2021, ISSF ವರ್ಲ್ಡ್ ಕಪ್ ಶೂಟಿಂಗ್ 2021 ಇನ್ ನ್ಯೂ ಡೆಲ್ಲಿ. ಸೊ ಇದರಲ್ಲಿ ಭಾರತದ ಒಂದು ಸ್ಥಾನ ನಂಬರ್ 1 ಅಂತಕ್ಕಂಥದ್ದು, ಭಾರತ ಚಾಂಪಿಯನ್ ಆಗಿದೆ. 15 ಬಂಗಾರ ಸೇರಿ ಆತಿಥೇಯರ ಮಂಡಳಿಗೆ ಒಟ್ಟು 30 ಪದಕ. ಟಾಪ್ 5 ರಾಷ್ಟ್ರಗಳು ಭಾರತ, ಅಮೆರಿಕಾ, ಇಟಲಿ, ಡೆನ್ಮಾರ್ಕ್ ಮತ್ತು ಪೋಲೆಂಡ್. ನೋಡಿ, ಅಮೆರಿಕಾ ಈ ದೇಶಗಳನ್ನೇ ನಮ್ಮ ಭಾರತೀಯರು ಈ ಒಂದು ಶೂಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಮೀರಿಸಿದರೆ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಓಕೆ, ಎಲ್ಲಿ ನಡೆದಿತ್ತು ಅಂದರೆ ಡೆಲ್ಲಿಯಲ್ಲಿ ನಡೆದಿತ್ತು, ISSF. ಓಕೆ, ನೆಕ್ಸ್ಟು, ಭಾರತ ಇಂಗ್ಲೆಂಡ್ ಕ್ರಿಕೆಟ್ ಸರಣಿ, ಇಂಡಿಯಾ ಇಂಗ್ಲೆಂಡ್ ಕ್ರಿಕೆಟ್ ಸೀರೀಸಲ್ಲಿ ಏನಾಯಿತು ಅಂತ ನೋಡ್ತಾ ಹೋಗೋಣ. ನೋಡಿ, ಟೆಸ್ಟು, ಒನ್ ಡೇ, T20, ಮೂರರಲ್ಲೂ ಸಹಿತ 3 ಸರಣಿಗಳಿಗೆ ಭಾರತವೇ ಧಣಿ. ಈವನ್ ಒನ್ ಡೇಯಲ್ಲೂ ಸಹಿತ ಈಗ ಭಾರತ ಇಡೀ ಸೀರೀಸನ್ನು ಗೆದ್ದಿದೆ ಅಂತಕ್ಕಂಥದ್ದು. ಓಕೆ, ಒಟ್ಟಿನಲ್ಲಿ ಈಗ ಇಂಗ್ಲೆಂಡ್ ವಿರುದ್ಧ ಭಾರತ 3 ಸರಣಿಗಳಲ್ಲೂ ಸಹಿತ ಗೆದ್ದಿದೆ. ಸೊ ನೆಕ್ಸ್ಟ್, 20, ಗ್ರಾಮೀಣ ಪ್ರದೇಶಗಳಿಗಾಗಿ ಗ್ರಾಮ ಉಜಾಲ ಯೋಜನೆ ಆರಂಭ. ಓಕೆ, ರೂರಲ್ ಏರಿಯಾಸಲ್ಲಿ LED ಬಲ್ಬ್ಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಆಗುತ್ತೆ, ಗ್ರಾಮ ಉಜಾಲ ಸ್ಕೀಮ್. ಓಕೆ, ಸೊ ಇದರಲ್ಲಿ 10 ರೂಪಾಯಿಗೆ ಒಂದು LED ಬಲ್ಬನ್ನು ಕೊಡ್ತಕ್ಕಂಥ ಸ್ಕೀಮ್ ಆಗುತ್ತೆ. ಇದನ್ನು ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರ ಓನ್ ಮಾಡಿರ್ತಕ್ಕಂಥ ESL ವಿಂಗ್ ಆಗಿರ್ತಕ್ಕಂಥ ಕನ್ವರ್ಜೆನ್ಸ್ ಎನರ್ಜಿ ಸರ್ವಿಸಸ್ ಲಿಮಿಟೆಡ್ ಅವರು. ಈಗ ಪ್ರಾಯೋಗಿಕವಾಗಿ ಮೊದಲನೇ ಹಂತದಲ್ಲಿ 10 ರೂಪಾಯಿಗೆ ಒಂದು LED ಬಲ್ಬನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ತರ್ತಾ ಇದೆ. ಯಾವ ಯಾವ ರಾಜ್ಯಗಳ ಹಳ್ಳಿಗಳಲ್ಲಿ ಅಂದರೆ, ಬಿಹಾರದ ಅರಹನ್ ಅಂತಕ್ಕಂಥ ಪ್ರದೇಶದಲ್ಲಿ, ಉತ್ತರ ಪ್ರದೇಶದ ವಾರಣಾಸಿ, ಆಂಧ್ರ ಪ್ರದೇಶದ ವಿಜಯವಾಡ, ಮಹಾರಾಷ್ಟ್ರದ ನಾಗ್ಪುರ್ ಮತ್ತು ಗುಜರಾತ್ನ ಕೆಲವೊಂದು ಹಳ್ಳಿಗಳಲ್ಲಿ ಈ ಒಂದು ಯೋಜನೆಯನ್ನು ತರ್ತಾ ಇದೆ. ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ESL ಅವರು ಈ ಒಂದು ಗ್ರಾಮ ಉಜಾಲಾ ಪ್ರೋಗ್ರಾಮನ್ನು ತರ್ತಾ ಇದ್ದಾರೆ. ಸೊ ಇದನ್ನು ಕೇಂದ್ರದ ಇಂಧನ ಸಚಿವರಾಗಿರ್ತಕ್ಕಂಥ RK ಸಿಂಗ್ ಅವರು ಈ ಒಂದು ಪ್ರೋಗ್ರಾಮ್ ನೀಡಿರ್ತಕ್ಕಂಥದ್ದು. 7 ವ್ಯಾಟ್ ಮತ್ತು 12 ವ್ಯಾಟ್ಗಳ ಬಲ್ಬ್ಗಳನ್ನು 3 ವರ್ಷದ ವಾರಂಟಿಯೊಂದಿಗೆ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಂ, ಮುಂದಿನ ಪ್ರಶ್ನೆಗೆ ಹೋಗೋಣ. Question number 21, ಜಾಗತಿಕ ಪವನ ಶಕ್ತಿ ವರದಿ 2021 ಅಂದರೆ ಗ್ಲೋಬಲ್ ವಿಂಡ್ ರಿಪೋರ್ಟ್ ಆಗುತ್ತೆ. ಇದರಲ್ಲಿ ಭಾರತದ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ನ್ಯೂ ವಿಂಡ್ ಪವರ್ ಇನ್ಸ್ಟಾಲೇಷನ್ಸ್ ಇನ್ 2020, ಈ ಒಂದು ವಿಂಡ್ ಪವರ್ ಸೂಚ್ಯಾಂಕವನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದಂದರೆ GWEC ಅಂದರೆ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ಲು. ಇದರ ಒಂದು ಪ್ರಧಾನ ಕಚೇರಿ ಬೆಲ್ಜಿಯಂಲ್ಲಿದೆ. ಸೊ ಇದರಲ್ಲಿ ವಿಂಡ್ ಪವರನ್ನು 2020 ಅತಿ ಹೆಚ್ಚು ವಿಂಡ್ ಪವರನ್ನು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ದೇಶ ಯಾವುದಂದರೆ ಚೀನಾ ಆಗುತ್ತೆ. ಒಟ್ಟು ಪ್ರಪಂಚದ 93 GW ಏನು ಇನ್ಸ್ಟಾಲ್ ಆಗಿತ್ತು ಪವನ ಶಕ್ತಿ ಉತ್ಪಾದಿಸ್ತಕ್ಕಂಥ ಇನ್ಸ್ಟಾಲೇಷನ್ಸು, ಅದರಲ್ಲಿ ಚೀನಾನೇ ಮ್ಯಾಕ್ಸಿಮಮ್ 55% ಚೀನಾದ ದೇಶದಲ್ಲಿನೇ ಇನ್ಸ್ಟಾಲ್ ಆಗಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ ಚೀನಾ ದೇಶಕ್ಕೆ. ಆದರೆ ಭಾರತ ಕೇವಲ 1.20% ಮಾತ್ರ ಪವನ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇದೆ ಈ ಒಂದು 2020. ಚೀನಾ ಕಂಪೇರ್ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ಓಕೆ, ನೆಕ್ಸ್ಟ್, 2nd ಸ್ಥಾನದಲ್ಲಿ ಅಮೆರಿಕಾ ಇದೆ, ಆಲ್ಮೋಸ್ಟ್ 18%. ಓಕೆ, ನೆಕ್ಸ್ಟ್ ಬ್ರೆಜಿಲ್, ನಾರ್ವೆ, ಜರ್ಮನಿ, ಸ್ಪೇನ್ ಇದ್ದಾವೆ.
ಸೊ ಭಾರತದ ಸ್ಥಿತಿ ಸ್ವಲ್ಪ ಕಡಿಮೆ ಇದೆ ಅಂತಕ್ಕಂಥದ್ದು. 93 ಗಿಗಾವ್ಯಾಟ್ ಈ ಪವನ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥ ಕೆಪಾಸಿಟಿಯನ್ನು ಪ್ರಪಂಚ ಹೆಚ್ಚಿಸ್ಕೊಂಡಿದ್ದರಲ್ಲಿ ಚೀನಾ ನಂಬರ್ ಒನ್ನಲ್ಲಿದೆ, ಮೋರ್ ದ್ಯಾನ್ 50%. ಭಾರತ ಕೇವಲ 1% ಮಾತ್ರ ಇದೆ. ಸೊ ಇದ್ರ ಬಗ್ಗೆ ನಮ್ಮ ದೇಶ ಗಮನ ಹರಿಸ್ಬೇಕು ಅಂತಕ್ಕಂಥದ್ದು. ಓಕೆ, ಸೊ ಇನ್ನು ನೆಕ್ಸ್ಟ್ ಒಂದು ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ 2021 ಇಂಟರ್ನ್ಯಾಷನಲ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ 2021 ಆಗುತ್ತೆ. ಇದರಲ್ಲಿ ಏನಿದೆ ನೋಡ್ತಾ ಹೋಗೋಣ. ಇಂಡಿಯಾ ರ್ಯಾಂಕ್ಸ್ 40th ಆನ್ ಇಂಟರ್ನ್ಯಾಷನಲ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್. ಅಂದರೆ ಪ್ರಪಂಚದ 53 ಒಂದು ದೊಡ್ಡ ಎಕಾನಮಿಗಳೇನಿದ್ದಾವೆ, ಆ ಒಂದು ಎಕಾನಮಿಗಳಲ್ಲಿ ಪೇಟೆಂಟ್ಗೆ ಕಾಪಿರೈಟ್ ಪಾಲಿಸೀಸ್ಗೆ ಯಾವ ರೀತಿಯಾಗಿ ಆ ದೇಶ ತನ್ನ ಪಾಲಿಸಿಗಳನ್ನು ಫ್ರೇಮ್ ಮಾಡ್ತಾ ಇದೆ ಅನ್ನೋದರ ಮುಖಾಂತರ ಈ ಒಂದು ಸಂಸ್ಥೆ ಅಂದರೆ ಗ್ಲೋಬಲ್ ಇನ್ನೋವೇಷನ್ ಪಾಲಿಸಿ ಸೆಂಟರ್ GIPC ಏನಿದೆಯೋ, ಯು ಎಸ್ ಚೇಂಬರ್ ಆಫ್ ಕಾಮರ್ಸ್ GIPC ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಭಾರತ 40th ಸ್ಥಾನದಲ್ಲಿದೆ 53 ದೇಶಗಳನ್ನು ಕಂಪೇರ್ ಮಾಡಿದಾಗ. ಓಕೆ, ಯಾವ ಇಂಡೆಕ್ಸು? ಇಂಟರ್ನ್ಯಾಷನಲ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅಥವಾ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ 2021 ಭಾರತ 40th ಸ್ಥಾನದಲ್ಲಿದೆ. ಓಕೆ, ಇದು 9th ಇಂಡೆಕ್ಸ್ ಆಗುತ್ತೆ. GIPC ಅವರು ರಿಲೀಸ್ ಮಾಡ್ತಕ್ಕಂಥ 9th ಬಾರಿಗೆ ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾದರೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ಅಂದ್ರೇನು? ಇಂಟಲೆಕ್ಚುವಲ್ ಪ್ರಾಪರ್ಟಿ ರೆಫರ್ಸ್ ಟು ದ ಕ್ರಿಯೇಷನ್ಸ್ ಆಫ್ ದ ಹ್ಯೂಮನ್ ಮೈಂಡ್, ವೆದರ್ ದ ಕ್ರಿಯೇಟಿವ್ ಆರ್ ಇಂಟಲೆಕ್ಚುವಲ್, ಸಚ್ ಆಸ್ ಆರ್ಟ್, ಡಿಸೈನ್ಸ್, ಲಿಟ್ರರಿ ವರ್ಕ್ಸ್, ಮ್ಯೂಸಿಕ್ ಆ್ಯಂಡ್ ದ ನೇಮ್ಸ್ ಆಫ್ ಸಿಂಬಲ್ಸ್ ಆ್ಯಂಡ್ ಇಮೇಜಸ್. ಅಂದರೆ ಈ ಮಾನವ ತನ್ನ ಬುದ್ಧಿಶಕ್ತಿಯಿಂದ ಕೆಲವೊಂದು ಅಸೆಟ್ಗಳನ್ನು ಕ್ರಿಯೇಟ್ ಮಾಡ್ತಾನೆ, ಅದು ಪುಸ್ತಕವನ್ನು ಬರೆಯೋದಾಗಿರ್ಬೋದು, ಕತೆ ಕಾದಂಬರಿಗಳಾಗಿರ್ಬೋದು, ಅಥವಾ ಸಂಗೀತ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಸಿಂಬಲ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಇವೆಲ್ಲವೂ ಇಂಟಲೆಕ್ಚುವಲ್ ಪ್ರಾಪರ್ಟಿ, ಬೌದ್ಧಿಕ ಆಸ್ತಿಗೆ ಬರ್ತವೆ. ಇವ್ಯಾವೂ ಒಂದು ಫಿಸಿಕಲ್ ಆಸ್ತಿಗಳಾಗಿರಲ್ಲ. ಅವುಗಳಿಗೂ ಸಹಿತ ಆ ದೇಶದಲ್ಲಿ ಅಲ್ಲಿನ ನಾಗರಿಕರಿಗೆ ಈ ಒಂದು ಪ್ರಾಪರ್ಟಿಗಳನ್ನು ಓನ್ ಮಾಡೋದಕ್ಕೆ ಯಾವ ರೀತಿಯ ಒಂದು ಪಾಲಿಸೀಸು, ಕಾನೂನುಗಳನ್ನು ತಂದಿದೆ ಆ ದೇಶ ಅನ್ನೋದ್ರ ಮೇಲೆ ಈ ಒಂದು ಇಂಡೆಕ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಯಾವ್ಯಾವ ಬರ್ತವಂದರೆ ಇದರಲ್ಲಿ ಮತ್ತೆ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಅಂದರೆ ಪೇಟೆಂಟ್ಸ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡಿಸೈನ್ಗಳಾಗಿರ್ಬೋದು, ಜಿಯೋಗ್ರಫಿಕಲ್ ಇಂಡಿಕೇಷನ್ಸ್ ಟ್ಯಾಗ್ಸ್ ಆಗಿರ್ಬೋದು, ಸೊ ಅಥವಾ ಪ್ಲಾಂಟ್ ವೆರೈಟೀಸ್ ಆಗಿರ್ಬೋದು, ಅವು ಇಂಡಸ್ಟ್ರಿಯಲ್ ಕಡೆ ಬಂದರೆ. ಇನ್ನು ಕಾಪಿರೈಟ್ ಇಶ್ಯೂಸ್ ಬಂದಾಗ ಲಿಟ್ರರಿ ಮತ್ತು ಆರ್ಟಿಸ್ಟಿಕ್ಸ್ ವರ್ಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನಿತರ ಥಿಂಗ್ಸ್ ಇವು ಕಾಪಿರೈಟ್ಸಲ್ಲಿ ಬರ್ತವೆ. ಓಕೆ, ಅಂದರೆ ಈ ಬೇರೆ ಬೇರೆ ವಿಡಿಯೋಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಅವೆಲ್ಲ ಕಾಪಿರೈಟ್ ಇಶ್ಯೂಸ್ ಬರ್ತವೆ. ಸೊ ಇವೆಲ್ಲವುಗಳಿಗೆ ನಮ್ಮ ಭಾರತ ಕೂಡ ಮುಂದುವರಿತಾ ಇದೆ, ಬಟ್ GI ಟ್ಯಾಗ್ ಕೊಡ್ತಾ ಇದೆ, ಪ್ಲಾಂಟ್ ವೆರೈಟೀಸ್ಗೆ ಒಂದಷ್ಟು ಪೇಟೆಂಟ್ಗಳನ್ನು ಕೊಡ್ತಾ ಇದೆ ಅಲ್ವಾ. ಸೊ ಇವೆಲ್ಲವುಗಳಿಗೆ ಇನ್ನಷ್ಟು ಇಂಪ್ರೂವ್ ಆಗಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಭಾರತ ದೇಶದಲ್ಲಿ. ಒಟ್ಟಿನಲ್ಲಿ ಬೌದ್ಧಿಕ ಆಸ್ತಿ ಅಂದರೆ ಯಾವ್ಯಾವ ಅಂತ ಗೊತ್ತಾಯಿತು, ಆ ಇಂಡೆಕ್ಸಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಗೊತ್ತಾಯಿತು. ಓಕೆ, ನೆಕ್ಸ್ಟು ಖೇಲೋ ಇಂಡಿಯಾ ಯೋಜನೆ 2025-26 ವಿಸ್ತರಣೆ ಆಗ್ತಾ ಇದೆ. ಖೇಲೋ ಇಂಡಿಯಾ ಸ್ಕೀಮ್ ಎಕ್ಸ್ಟೆಂಡೆಡ್ ಟು 2025-26 ಭಾಳ ಸುದ್ದಿಲಿದೆ. ಏನೇನು ನೋಡ್ತಾ ಹೋಗೋಣ. ಇದನ್ನು ಕಿರಣ್ ರಿಜಿಜು ಅವರು, ಕೇಂದ್ರದ ಕ್ರೀಡಾ ಸಚಿವರು, ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ. ಏನಂತ, ಖೇಲೋ ಇಂಡಿಯಾ ಸ್ಕೀಮ್ ಆಸ್ ಬಿನ್ ಎಕ್ಸ್ಟೆಂಡೆಡ್ ಟು 2025-26. ಈ ಒಂದು 5 ವರ್ಷಗಳಲ್ಲಿ ಸುಮಾರು 8,750 ಕೋಟಿ ರೂಪಾಯಿಗಳನ್ನು ಈ ಒಂದು ಸ್ಕೀಮ್ಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ಖೇಲೋ ಇಂಡಿಯಾ ಪ್ರೋಗ್ರಾಮಲ್ಲಿ ಏನೇನು ಆಗುತ್ತೆ ಅಂತ ನೋಡೋದಾದರೆ, ಬಿಲ್ಡಿಂಗ್ ಎ ಸೀಮ್ಲೆಸ್ ಸ್ಪೋರ್ಟ್ಸ್ ಎಕೋಸಿಸ್ಟಮ್ ಇನ್ ಇಂಡಿಯಾ, ದ ಪ್ರೋಗ್ರಾಮ್ ನೇಮ್ ಆರ್ ಸ್ಕೀಮ್ ನೇಮ್ ಈಸ್ ಖೇಲೋ ಇಂಡಿಯಾ. ಅಂದರೆ ಭಾರತದಲ್ಲಿ ಒಂದು ಕ್ರೀಡೆಗೆ ಹೆಚ್ಚಿನ ಉತ್ಸಾಹವನ್ನು, ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದಷ್ಟು ಯೋಜನೆಗಳನ್ನು ತರಬೇಕನ್ನೋ ಉದ್ದೇಶಕ್ಕೆ ಈ ಒಂದು ಸ್ಕೀಮನ್ನು ತಂದಿದೆ ಕೇಂದ್ರ ಸರ್ಕಾರ, ಖೇಲೋ ಇಂಡಿಯಾ. ಓಕೆ, ಇದರಲ್ಲಿ ಏನೇನಾಗುತ್ತೆ ನೋಡಿ. ಪ್ಲೇ ಫೀಲ್ಡ್ ಡೆವಲಪ್ಮೆಂಟ್, ಅಂದರೆ ಆಟ ಆಡ್ತಕ್ಕಂಥ ಗ್ರೌಂಡ್ಗಳನ್ನು ಇಂಪ್ರೂವ್ ಮಾಡಬೇಕು, ಕಮ್ಯುನಿಟಿ ಕೋಚಿಂಗ್ ಡೆವಲಪ್ಮೆಂಟ್ ಮಾಡಬೇಕು, ಸ್ಟೇಟ್ ಲೆವೆಲ್ ಖೇಲೋ ಇಂಡಿಯಾ ಸೆಂಟರ್ಗಳನ್ನು ಆರಂಭಿಸಬೇಕು, ಆ್ಯನ್ಯುವಲ್ ಆಗಿ ಸ್ಪೋರ್ಟ್ಸ್ ಕಾಂಪಿಟೇಷನ್ಗಳನ್ನು ನಡೆಸಬೇಕು, ಟ್ಯಾಲೆಂಟ್ ಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ನಮ್ಮ ದೇಶದಲ್ಲಿ ಭಾಳ ಕಡೆ ಭಾಳ ಹಳ್ಳಿಗಾಡಿನಲ್ಲಿ ಸಹಿತ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾವೆ, ಅವುಗಳನ್ನು ಗುರುತಿಸೋ ಮುಖಾಂತರ ಮುಂದಿನ ಒಲಿಂಪಿಕ್ಸ್ಗಳಲ್ಲಿ ನಮ್ಮ ದೇಶದ ಪ್ರತಿಭೆಗಳು ಅಲ್ಲಿ ಪದಕಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಕೂಡ ಖೇಲೋ ಇಂಡಿಯಾದ ಉದ್ದೇಶ ಆಗುತ್ತೆ. ಓಕೆ, ಜೊತೆಗೆ ಸಪೋರ್ಟ್ ದ ನ್ಯಾಷನಲ್ ಆ್ಯಂಡ್ ರೀಜನಲ್ ಆ್ಯಂಡ್ ಸ್ಟೇಟ್ ಸ್ಪೋರ್ಟ್ಸ್ ಅಕಾಡೆಮಿಕ್ಸು, ಫಿಸಿಕಲ್ ಫಿಟ್ನೆಸ್ ಆಫ್ ದ ಸ್ಕೂಲ್ ಚಿಲ್ಡ್ರನ್ನ ಇಂಪ್ರೂವ್ ಮಾಡಬೇಕು, ಮಹಿಳೆಯರನ್ನು ಕ್ರೀಡೆಗಳಲ್ಲಿ ಹೆಚ್ಚಿನ ಒಂದು ಭಾಗವಹಿಸುವಿಕೆಯನ್ನು ಹೆಚ್ಚಿಸಬೇಕು, ಪ್ರಮೋಷನ್ ಆಫ್ ಸ್ಪೋರ್ಟ್ಸ್ ಅಮಾಂಗ್ಸ್ ದ ಪೀಪಲ್ ವಿತ್ ಡಿಸಬಿಲಿಟೀಸ್, ಅಂಗವಿಕಲರಲ್ಲಿಯೂ ಸಹಿತ ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಮೂಡಿಸಬೇಕು, ಸ್ಪೋರ್ಟ್ಸ್ ಫಾರ್ ಪೀಸ್ ಆ್ಯಂಡ್ ಡೆವಲಪ್ಮೆಂಟ್, ಪ್ರಮೋಷನ್ ಆಫ್ ರೂರಲ್ ಆ್ಯಂಡ್ ಇಂಡಿಜಿನಸ್ ಟ್ರೈಬಲ್ ಗೇಮ್ಸ್, ಅದರಲ್ಲೂ ಸಹಿತ ಈ ಬುಡಕಟ್ಟು ಜನಾಂಗದ ಒಂದು
ಕ್ರೀಡೆಗಳೇನಿದ್ದಾವೆ, ಹಳ್ಳಿಗಾಡಿನಲ್ಲಿ ಕೆಲವೊಂದಷ್ಟು ಕ್ರೀಡೆಗಳಿದ್ದಾವೆ, ನಾವು ನೀವೆಲ್ಲ ಹಳ್ಳಿಗಳಲ್ಲಿ ಆಡ್ತಾ ಇದ್ವಿ, ಅವುಗಳನ್ನು ಸಹಿತ ಏನು ಉತ್ತೇಜನವನ್ನು ನೀಡಬೇಕು, ಪ್ರಮೋಷನನ್ನು ಮಾಡಬೇಕನ್ನೋ ಉದ್ದೇಶವನ್ನು ಖೇಲೋ ಇಂಡಿಯಾದಲ್ಲಿ ಹಲವಾರು ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು 2025-26 ನಾವು ಮುಂದುವರಿಸ್ತೀವಿ ಅಂತ ಈಗ ಹೇಳಿದ್ದಾರೆ. ಓಕೆ, ವಿಶ್ವ ಅಭಿವೃದ್ಧಿ ವರದಿ 2021, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2021 ಆಗುತ್ತೆ. ಸೊ ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ಓಕೆ, ಇದರದು ಒಂದು ಥೀಮ್ ಏನಂದರೆ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2021 ಡೇಟಾ ಫಾರ್ ಬೆಟರ್ ಲೈವ್ಸ್, ಅಂದರೆ ನಮ್ಮ ಜೀವನವನ್ನು ಉತ್ತಮಗೊಳಿಸುವುದರಲ್ಲಿ ಈ ಏನು ಡೇಟಾ ಅಂತ ಏನು ಕರಿತೀವಿ ನಾವು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದತ್ತಾಂಶಗಳು ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಅನುಕೂಲಕಾರಿಯಾಗಿರಬೇಕು ಅಂತಕ್ಕಂಥದ್ದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ವಿಶ್ವ ಅಭಿವೃದ್ಧಿ ವರದಿ ವಿಶ್ವ ಬ್ಯಾಂಕ್ ನೀಡ್ತಕ್ಕಂಥ ವರದಿಯ ಉದ್ದೇಶ ಆಗಿದೆ ಈ ವರ್ಷದ್ದು. ಓಕೆ, ಹಾಗಾದರೆ ಹೌ ಡೇಟಾ ಕ್ಯಾನ್ ಸಪೋರ್ಟ್ ದ ಡೆವಲಪ್ಮೆಂಟ್ ಅಂದರೆ ಇಲ್ಲಿ ಎರಡು ಸ್ವಾರ್ಡ್ ಅಂತೀವಿ, ಎರಡು ಕಡೆ ಒಂದು ಅಂದರೆ ಏನು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅಂತಕ್ಕಂಥದ್ದು. ನೋಡಿ, ಡೇಟಾವನ್ನು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ತಾರೆ ಅಂದರೆ ಇಂಡಿವಿಜುವಲ್ಸಿಂದ, ಸರ್ಕಾರಗಳಿಂದ, ಪ್ರೈವೇಟ್ ಸೆಕ್ಟರು ಈ ಡೇಟಾ ಯೂಸ್ ಮಾಡ್ಕೋಬೋದು, ಅವುಗಳಿಂದ ಡೇಟಾವನ್ನು ತೆಗೆದುಕೊಳ್ಬೋದು. ಓಕೆ, ಆದರೆ ಇಲ್ಲಿ ಡೇಟಾ ತೆಗೆದುಕೊಂಡ ನಂತರ ಅದಕ್ಕೊಂದು ಅಕೌಂಟಬಿಲಿಟಿ ಇರಬೇಕು, ಇಲ್ಲಾಂದರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಬಳಕೆ ಆಗ್ಬೋದು. ಆ ಡೇಟಾವನ್ನು ಒಳ್ಳೆ ಪಾಲಿಸಿ ಮೇಕಿಂಗಿಗೆ ಒಳ್ಳೆ ಸರ್ವಿಸನ್ನು ಕೊಡೋದಕ್ಕೆ ಬಳಸ್ಕೋಬೇಕು, ಬದಲಾಗಿ ಪೊಲಿಟಿಕಲ್ ಆಗಿ ಬಳಸ್ಕೋಬಾರ್ದು. ಇನ್ನೊಂದು, ಇನ್ಕ್ರೀಸ್ಡ್ ಬಿಸ್ನೆಸ್ ಅಪಾರ್ಚುನಿಟೀಸನ್ನು ಮಾಡಬೇಕು, ಅದಲ್ಲದೆ ಅದನ್ನು ದುರುಪಯೋಗಪಡಿಸ್ಕೊಂಡು ಕೇವಲ ಕೆಲವೇ ದೈತ್ಯ ಕಂಪನಿಗಳು ಅದನ್ನು ಅಡ್ವಾಂಟೇಜ್ ಮಾಡ್ಕೋಬಾರ್ದು. ಇವೆಲ್ಲವೂ ಈ ಒಂದು ವಿಶ್ವ ಅಭಿವೃದ್ಧಿ ವರದಿಯಲ್ಲಿದ್ದಾವೆ. ಓಕೆ, ಅಂದರೆ ಡೇಟಾಗೆ ವ್ಯಾಲ್ಯೂ, ಈಕ್ವಿಟಿ ಮತ್ತು ಟ್ರಸ್ಟ್ ಇರಬೇಕು ಅಂತಕ್ಕಂಥದ್ದು ಈ ಒಂದು ವಿಶ್ವ ಅಭಿವೃದ್ಧಿ ವರದಿ 2021 ಉದ್ದೇಶ ಆಗಿದೆ. ಓಕೆ, ಹಾಗಾದರೆ ಒಂದು ಗ್ಲಾನ್ಸನ್ನು ಮಾಡೋದಾದರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2021 ವಿಶ್ವ ಅಭಿವೃದ್ಧಿ ವರದಿ ಆಗುತ್ತೆ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ರೀಸನ್ ಏನು, ಇದು ಉತ್ತಮ ಉದ್ಯೋಗಗಳನ್ನು ಸೃಷ್ಟಿಸಿ ಬಡತನವನ್ನು ಕಡಿಮೆ ಮಾಡಿ ಬೆಳವಣಿಗೆಯನ್ನು ಹೆಚ್ಚಿಸುವಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡುತ್ತೆ ವಿಶ್ವ ಅಭಿವೃದ್ಧಿ ವರದಿ. ಈ ವರ್ಷದ ಅಭಿವೃದ್ಧಿ ವರದಿಯ ಥೀಮು ಡೇಟಾ ಫಾರ್ ಬೆಟರ್ ಲೈವ್ಸ್ ಅಂತ. ಓಕೆ, ನೆಕ್ಸ್ಟು 25ನೇ ಪ್ರಶ್ನೆ, ಶಹೀನ್ 1A ಪಾಕಿಸ್ತಾನದ ಪರಮಾಣು ಸಾಮರ್ಥ್ಯದ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಪರೀಕ್ಷೆಯನ್ನು ಮಾಡಿದೆ ಪಾಕಿಸ್ತಾನ, ಅದರ ಹೆಸರು ಶಾಹೀನ್ 1A ಅಂತ. ಓಕೆ, ಪಾಕಿಸ್ತಾನ ಟೆಸ್ಟ್ ಫೈರ್ಸ್ ನ್ಯೂಕ್ಲಿಯರ್ ಕೆಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ಇದು 900 ಕಿಲೋಮೀಟ್ರ್ಗಳಷ್ಟು ದೂರ ಕ್ರಮಿಸ್ತಕ್ಕಂಥ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ. ಇದು ಒಂದು ಅಣ್ವಸ್ತ್ರ ಕೆಪಬಲ್ ಅಥವಾ ನ್ಯೂಕ್ಲಿಯರ್ ಕೆಪಬಲ್, ಅಣ್ವಸ್ತ್ರವನ್ನು ಒತ್ತೊಯ್ಯಬಲ್ಲ ಒಂದು ಕ್ಷಿಪಣಿಯಾಗುತ್ತೆ, ಅದರ ಹೆಸರು ಶಾಹೀನ್ 1A. ಓಕೆ, ಇಲ್ಲಿದೆ ನೋಡಿ. ಓಕೆ, ಇದು ಪಾಕಿಸ್ತಾನದ. ನೆಕ್ಸ್ಟು, ಆಫ್ರಿಕನ್ ಆನೆಗಳ ಮೇಲೆ IUCN ಹೊಸ ಮೌಲ್ಯಮಾಪನವನ್ನು ಮಾಡಿದೆ, ಹಾಗಾಗಿ ಆಫ್ರಿಕನ್ ಆನೆಗಳಲ್ಲಿ ಎರಡು ಡಿವೈಡನ್ನು ಮಾಡಿ ಎರಡನ್ನು ಈಗ ಒಂದನ್ನು ಕ್ರಿಟಿಕಲಿ ಎಂಡಾಂಜರ್ಡ್, ಇನ್ನೊಂದು ಎಂಡಾಂಜರ್ಡ್ ಆಗಿ ಗ್ರೂಪನ್ನು ಮಾಡಿದೆ IUCN ಅವರು. ಓಕೆ, ತನ್ನ ರೆಡ್ ಲಿಸ್ಟ್ ಅಂತ ಕರಿತೀವಿ, IUCN ರೆಡ್ ಲಿಸ್ಟ್ ಅಂತ ಕೆಂಪು ದತ್ತಾಂಶ ಪುಸ್ತಕ ಅಂತ, ಅದರಲ್ಲಿ ಈ ಒಂದು ಕ್ಯಾಟಗರಿಯನ್ನು ಮಾಡಿದೆ ಹೊಸ ಮೌಲ್ಯಮಾಪನವನ್ನು. ಹಾಗಾಗಿ IUCN ಏನು ಮಾಡ್ತಾ ಇರುತ್ತೆ, ಎಲ್ಲ ಒಂದು ಪ್ರಭೇದಗಳ ಮೇಲೆ ಸ್ಟಡಿಯನ್ನು ಮಾಡ್ತಾ ಇರುತ್ತೆ, ಅವುಗಳ ಸಂಖ್ಯೆ ಎಷ್ಟಿದೆ, ಅವುಗಳ ಒಂದು ಡೈವರ್ಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಬೇರೆ ಬೇರೆ ಒಂದು ಕ್ರೈಟೀರಿಯಾದಲ್ಲಿ ಆಗ್ತಾ ಹೋಗುತ್ತೆ. 9 ವಿವಿಧ ಕ್ರೈಟೀರಿಯಾಗಳಿದ್ದಾವೆ, 9 ವಿವಿಧ ಗುಂಪುಗಳಿದ್ದಾವೆ, ಅದರಲ್ಲಿ ಕ್ರಿಟಿಕಲಿ ಎಂಡಾಂಜರ್ಡ್ ಅಂದರೆ ತೀವ್ರವಾದ ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು, ನೆಕ್ಸ್ಟು ಎಂಡಾಂಜರ್ಡ್ ಅಂದರೆ ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು ಅಂತ ಬೇರೆ ಬೇರೆ ವಿವಿಧ ಗುಂಪುಗಳನ್ನು ಮಾಡಿದೆ. ಓಕೆ, ಆಫ್ರಿಕನ್ ಎಲಿಫೆಂಟ್ ಸ್ಪೀಸೀಸ್ ನೌ ಎಂಡಾಂಜರ್ಡ್ ಆ್ಯಂಡ್ ಕ್ರಿಟಿಕಲ್ ಎಂಡಾಂಜರ್ಡ್ ಇನ್ IUCN ರೆಡ್ ಲಿಸ್ಟ್. ಓಕೆ, ಇದರಲ್ಲಿ ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಅಂತ ಬರುತ್ತೆ, ಅದನ್ನು ಕ್ರಿಟಿಕಲಿ ಎಂಡಾಂಜರ್ಡ್ ಆಗಿ ತೀವ್ರವಾದ ಅಳಿವಿನಂಚಿನಲ್ಲಿರ್ತಕ್ಕಂಥ ಗ್ರೂಪ್ಗೆ ಸೇರಿಸಿದೆ. ಇನ್ನೊಂದು ಆಫ್ರಿಕನ್ ಸವನ್ನ ಎಲಿಫೆಂಟ್ ಅಂತ ಇನ್ನೊಂದು ಬರುತ್ತೆ, ಅದನ್ನು ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು ಅಂದರೆ ಅದಕ್ಕೆ ನಾವು ಒಂದು ಲೆವೆಲ್ ಕೆಳಗೆ. ಸೊ ಇದನ್ನು IUCN ರೆಡ್ ಲಿಸ್ಟ್ ಆಫ್ ಥ್ರೆಟೆಂಡ್ ಸ್ಪೀಸೀಸ್ ಅಂತಕ್ಕಂಥ ಒಂದು ಗ್ರೂಪಲ್ಲಿ ಸೇರಿಸಿದೆ. ಓಕೆ, ಸೊ ಇಲ್ಲಿ ನೋಡಿ, ಥ್ರೆಟೆಂಡ್ ಸ್ಪೀಸೀಸಲ್ಲಿ ಮೂರು ಗುಂಪು ಬರ್ತವೆ, ಒಂದು ಕ್ರಿಟಿಕಲಿ ಎಂಡಾಂಜರ್ಡ್, ಎಂಡಾಂಜರ್ಡ್ ಮತ್ತು ವಲ್ನರಬಲ್. ಇದರಲ್ಲಿ ಈಗ ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಏನಿದೆಯೋ ಇದನ್ನು ಕ್ರಿಟಿಕಲಿ ಎಂಡಾಂಜರ್ಡಲ್ಲಿ ಸೇರಿಸಿದೆ, ತೀವ್ರವಾದ ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು ಇದು ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್. ಆದರೆ ಇನ್ನೊಂದು ಆಫ್ರಿಕಾದಲ್ಲಿ ಬರ್ತಕ್ಕಂಥ ಇನ್ನೊಂದು ಆನೆ ಪ್ರಭೇದ ಆಫ್ರಿಕನ್ ಸವನ್ನ ಎಲಿಫೆಂಟ್ ಆಗುತ್ತೆ, ಇದು ಆಫ್ರಿಕನ್ ಸವನ್ನ ಎಲಿಫೆಂಟು, ಇದು ಥ್ರೆಟೆಂಡ್ ಸ್ಪೀಸೀಸ್ನ ಎಂಡಾಂಜರ್ಡಲ್ಲಿದೆ, ಅಳಿವಿನಂಚಿನಲ್ಲಿದೆ.
ಇಲ್ಲೇನಾಗುತ್ತೆ, ಹೇರಳವಾಗಿರ್ತಕ್ಕಂಥ ಪ್ರಭೇದಗಳನ್ನು ಲೀಸ್ಟ್ ಕನ್ಸರ್ನ್ಡಲ್ಲಿ ಸೇರಿಸ್ತಾರೆ. ಅಂದರೆ ಭಾಳಷ್ಟು ಸಂಖ್ಯೆಯಲ್ಲಿರ್ತವೆ, ಅವುಗಳ ಬಗ್ಗೆ ನಾವು ಅತ್ಯಂತ ಕಾಳಜಿಯನ್ನು ವಹಿಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಅದು ಲೀಸ್ಟ್ ಕನ್ಸರ್ನ್ ಎಲ್ ಸಿ ಆಗುತ್ತೆ. ಸೊ ಅದಕ್ಕಿಂತೂ ಸ್ವಲ್ಪ ಥ್ರೆಟೆಂಡ್ ಆಪತ್ತಿನಲ್ಲಿ ಇದೆ ಅಂದರೆ ಅದನ್ನು ಎನ್ ಟಿ ಎಲ್ ಸೇರಿಸ್ತಾರೆ, ಅಂದರೆ ನಿಯರ್ ಥ್ರೆಟೆಂಡ್. ನೋಡಿ, ಆಪತ್ತಿಗೆ ಹತ್ರ ಇದೆ ಅಂದಂಗೆ, ಯಾವಾಗ ಅದು ಆಪತ್ತಲ್ಲಿ ಇರುತ್ತೋ ಅದನ್ನು ವಲ್ನರಬಲ್ಲು, ಎಂಡಾಂಜರ್ಡ್ ಮತ್ತು ಕ್ರಿಟಿಕಲಿ ಎಂಡಾಂಜರ್ಡ್ ಅಂತಕ್ಕಂಥ ಮೂರು ಗ್ರೂಪ್ಗಳಲ್ಲಿ ಸೇರಿಸ್ತಾರೆ. ಇವುಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮುಂದೆ ಅಮೆರಿಕದ ವರ್ಚುವಲ್ ಅವಮಾನ ಶೃಂಗಸಭೆಗೆ ಪ್ರಧಾನಿ ಮೋದಿ ಅವರಿಗೆ ಆಹ್ವಾನವನ್ನು ನೀಡಿದರೆ, ಪಿ ಎಂ ಮೋದಿ ಇನ್ವೈಟೆಡ್ ಫಾರ್ ದ ಯು ಎಸ್ ಹೋಸ್ಟೆಡ್ ವರ್ಚುವಲ್ ಕ್ಲೈಮೇಟ್ ಸಮಿತ್. ಓಕೆ, ನೋಡಿ, ಈಗ ಅದನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಸ್ವೀಕಾರವನ್ನು ಮಾಡಿದರೆ, ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಅವರು ನೀಡಿರ್ತಕ್ಕಂಥ ಆಹ್ವಾನವನ್ನು. ಯಾವುದಕ್ಕೆ ಇದು? ಒಂದು ವರ್ಚುವಲ್ ಆಗಿರ್ತಕ್ಕಂಥ ಕ್ಲೈಮೇಟ್ ಸಮಿತ್ ಆಗುತ್ತೆ, ಹವಾಮಾನ ಸಂಬಂಧಿತ ಸಮಿತ್ ಆಗುತ್ತೆ. ಓಕೆ, ಇದರಲ್ಲಿ 40 ಪ್ರಪಂಚದ ವಿವಿಧ ಲೀಡರ್ಗಳು ವರ್ಚುವಲ್ ಆಗಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಸಹಿತ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನಾಗುತ್ತೆ ಅಂದರೆ, ಈಗ ನೋಡಿ, ನವೆಂಬರಲ್ಲಿ 2021ರಲ್ಲಿ ಇಂಗ್ಲೆಂಡಿನ ಅಥವಾ ಸ್ಕಾಟ್ಲ್ಯಾಂಡಿನ ಗ್ಲಾಸ್ಗೋದಲ್ಲಿ COP26 ನಡೀತಾ ಇದೆ. ಅಂದರೆ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಏನು ನಡೆಯಿತು ಅದರ ಪೂರ್ವಭಾವಿಯಾಗಿ ಈ ಒಂದು ಸಮಿತಿಯನ್ನು ನಡೆಸ್ತಾ ಇದೆ ಅಮೆರಿಕ. ಇದರಲ್ಲಿ 2030 ಹೊತ್ತಿಗೆ ಅಮೆರಿಕ ದೇಶ ತನ್ನ ಒಂದು ಕಾರ್ಬನ್ ಎಮಿಷನ್ ಎಷ್ಟಿದೆಯೋ ಅದರ ಒಂದು ರಿಡಕ್ಷನ್ ಮಾಡೋದಕ್ಕೆ ಅದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತಕ್ಕಂಥ ಒಂದು ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಇತ್ತು, ಎನ್ ಡಿ ಸಿಸ್ ಅಂತ ಕರಿತೀವಿ. ಅದರಲ್ಲಿ ಅವರು ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದರು, ಅಮೆರಿಕವು 2030 ಅಷ್ಟೊತ್ತಿಗೆ ಇಷ್ಟು ಒಂದು ಕಾರ್ಬನ್ ಎಮಿಷನನ್ನು ಕಡಿಮೆ ಮಾಡಬೇಕು ಅಂತ ಒಂದು ಟಾರ್ಗೆಟನ್ನು ಕೊಟ್ಟಿದ್ದರು. ಅದರ ಒಂದು ಮಾಹಿತಿಯನ್ನು ಈ ಒಂದು ಸಮಿತಿಯಲ್ಲಿ ಪಡೀತಾರೆ. ಓಕೆ, ಇದು 2022 ಎರಡು ದಿನಗಳ ಕಾಲ ಈ ಒಂದು ಸಮಿತಿ ನಡೆಯುತ್ತೆ. ಓಕೆ, ಹಾಗಾದರೆ ಎನ್ ಡಿ ಸಿಸಲ್ಲಿ, ನ್ಯಾಷನಲ್ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ಸಲ್ಲಿ ಭಾರತವು ಕೂಡ ಭಾಗಿಯಾಗಿದೆ. ಭಾರತವು ಕೂಡ ಒಂದಷ್ಟು ಗುರಿಗಳನ್ನು ಹಾಕ್ಕೊಂಡಿದೆ. ಅದರ ಬಗ್ಗೆ ನಾವು ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಡಿಸ್ಕಸ್ ಮಾಡಿದ್ವಿ. 2005 ಮಟ್ಟದಿಂದ 2037 ವೇಳೆಗೆ ಹೊರಸೂಸುವಿಕೆಯ ತೀವ್ರತೆಯನ್ನು ಜಿ ಡಿ ಪಿಯ 30-35 ಇಳಿಸಲು, 33-35 ಇಳಿಸಲು ಭಾರತ ಬದ್ಧವಾಗಿದೆ. ಅಂದರೆ ನೆಕ್ಸ್ಟು ಒಂದಷ್ಟು ಏನು ನಮ್ಮ ಕೋಲಿಂದ ಏನು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅದನ್ನು ತಡಿತೀವಿ ಅಂತ ಹೇಳಿದರು. ಸೊ ಅವೆಲ್ಲ ಅರಣ್ಯೀಕರಣ ಮಾಡ್ತೀವಿ ಅಂತ ಸರ್ಕಾರ, ಭಾರತ ಸರ್ಕಾರ ಕೂಡ ಕೆಲವೊಂದು ಅಂಶಗಳನ್ನು ಈಗ ಆಲ್ರೆಡಿ ಗುರಿಗಳನ್ನು ಹಾಕ್ಕೊಂಡಿದೆ. ಅದಕ್ಕೆ ಒಂದು ಸಮಿತಿಯನ್ನು ಕೂಡ ಮಾಡಿತ್ತು ಅಂತಲೂ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 28 ರೂಪುರ್ ಪರಮಾಣು ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ? ಓಕೆ, ಭಾರತ, ಶ್ರೀಲಂಕಾ, ಮಯನ್ಮಾರ್, ಬಾಂಗ್ಲಾದೇಶ. ಅಂದರೆ ರೂಪುರ್ ಪರಮಾಣು ವಿದ್ಯುತ್ ಸ್ಥಾವರ ಬಾಂಗ್ಲಾದೇಶದಲ್ಲಿ ಬರುತ್ತೆ, ಈಗ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇದನ್ನು ಭಾರತ, ರಷ್ಯಾ ಜಂಟಿಯಾಗಿ ಬಾಂಗ್ಲಾದೇಶದಲ್ಲಿ ರೂಪುರ್ ಅಟಾಮಿಕ್ ಪ್ಲಾಂಟನ್ನು ಸ್ಥಾಪನೆಯನ್ನು ಮಾಡ್ತಾ ಇದೆ. ಯಾಕೆ ಭಾರತ ಒಂದೇ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಇಂಡಿಯಾ ಈಸ್ ನಾಟ್ ಎ ಪಾರ್ಟ್ ಆಫ್ ಎನ್ ಎಸ್ ಜಿ, ಅಂದರೆ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ನ ಪಾರ್ಟ್ ಆಗಿಲ್ಲದೆ ಇದ್ದಿದ್ದಕ್ಕೆ ಅದು ನೇರವಾಗಿ ಮೂರನೇ ದೇಶದಲ್ಲಿ ಅಣುಸ್ಥಾವರಗಳನ್ನು ಸ್ಥಾಪಿಸಲು ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ರಷ್ಯಾದ ಸಹಾಯದಿಂದ ಈಗ ಭಾರತ ಬಾಂಗ್ಲಾದೇಶದಲ್ಲಿ ಈ ಒಂದು ರೂಪುರ್ ಅಣುವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತಾ ಇದೆ. ಈಗ ಆಲ್ರೆಡಿ ಅದು ಅಂಡರ್ ಪ್ರೋಗ್ರೆಸ್ಸಲ್ಲಿದೆ. ಇದು ಬಾಂಗ್ಲಾದೇಶದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಮೊದಲ ಅಣುವಿದ್ಯುತ್ ಸ್ಥಾವರ ಆಗುತ್ತೆ. ಓಕೆ, 2.4 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಸ್ಥಾವರ ಆಗಿದೆ ಇದು ರೂಪುರ್. ಇದೆಲ್ಲಿ ಬರುತ್ತೆ ಅಂದರೆ, ಬಾಂಗ್ಲಾದೇಶದ ಪಾಬ್ನಾ ಜಿಲ್ಲೆಯ ಪದ್ಮಾ ನದಿಯ ದಡದಲ್ಲಿರ್ತಕ್ಕಂಥ ರೂಪುರ್ ಎಂಬಲ್ಲಿ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಟ್ಟು 2 ಯೂನಿಟ್ಗಳಿರ್ತವೆ, 1200 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸ್ತಕ್ಕಂಥ 2 ಯೂನಿಟ್ಗಳಿದ್ದಾವೆ. ಓಕೆ, ಇದನ್ನು ರಷ್ಯನ್ ರೋಸಾಟೋಮ್ ಸ್ಟೇಟ್ ಅಟಾಮಿಕ್ ಎನರ್ಜಿ ಕಾರ್ಪೊರೇಷನ್ನು ಭಾರತದ ಸಹಯೋಗದೊಂದಿಗೆ ನಿರ್ಮಾಣವನ್ನು ಮಾಡ್ತಾ ಇದೆ. ಓಕೆ, ಮೂರನೇ ದೇಶಗಳಲ್ಲಿ ಪರಮಾಣು ಇಂಧನ ಯೋಜನೆಗಳನ್ನು ಕೈಗೊಳ್ಳಲು ಇಂಡೋ ರಷ್ಯಾದ ಒಪ್ಪಂದದಡಿಯಲ್ಲಿ ಇದು ಮೊದಲ ಉಪಕ್ರಮ ಆಗುತ್ತೆ. ಓಕೆ, ಈ ರೀತಿ ಇದು ಒಂದು ಫಸ್ಟ್ ಪ್ರಾಜೆಕ್ಟು. ರೋಪುರ್ ಬಾಂಗ್ಲಾದೇಶದಲ್ಲಿ ಬರುತ್ತೆ. ಸೊ ಯಾವ ನದಿ ಮೇಲೆ ಅಂದರೆ, ಪದ್ಮಾ ನದಿ ಮೇಲೆ 2 ಯೂನಿಟ್ಗಳಿದ್ದಾವೆ. ಭಾರತ, ರಷ್ಯಾಗಳು ಜಂಟಿಯಾಗಿ ಬಾಂಗ್ಲಾದೇಶದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾವೆ. ಓಕೆ, 29, ರಾಷ್ಟ್ರೀಯ ರಾಜಧಾನಿ ದೆಹಲಿ ಸರ್ಕಾರ ತಿದ್ದುಪಡಿ ಕಾಯ್ದೆ 2021 ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಿದ್ದಾರೆ. ಗವರ್ನಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟೋರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ 2021, ಇದ್ರ ಬಗ್ಗೆ ಒಂಚೂರು ತಿಳ್ಕೊಳ್ತಾ ಹೋಗೋಣ. ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಟು ಗೆಟ್ ಮೋರ್ ಪವರ್ ಆ್ಯಸ್ ಪ್ರೆಸಿಡೆಂಟ್ ಕೋವಿಂದ್ ಕ್ಲಿಯರ್ಸ್ ಎನ್ ಸಿ ಟಿ ಬಿಲ್. ಇಲ್ಲೇನಾಗ್ತಾ ಇದೆ ನೋಡಿ, ದೆಹಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಮತ್ತು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥ ಅನಿಲ್ ಬೈಜಲ್ ಅವ್ರ ಮಧ್ಯೆ ಭಾಳಷ್ಟು ತಿಕ್ಕಾಟ ಇದೆ, ಸಂಘರ್ಷ ಇದೆ, ಆವಾಗವಾಗ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಈಗ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ಗೆ ಒಂದು
ಹೆಚ್ಚಿನ ಸಾಮರ್ಥ್ಯವನ್ನು ಹೆಚ್ಚಿನ ಒಂದು ಪವರನ್ನು ನೀಡ್ತಕ್ಕಂಥ ಈ ಒಂದು ಬಿಲ್ ಈಗ ಸಂಸತ್ತಿನಲ್ಲಿ ಪಾಸ್ ಆಗಿದೆ. ಓಕೆ, ಸೊ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದರೆ, ಕ್ಯಾಬಿನೆಟ್ ಅಥವಾ ಯಾವುದೇ ಸಚಿವರು ತೆಗೆದುಕೊಳ್ಳುವ ನಿರ್ಧಾರಗಳ ಆಧಾರದ ಮೇಲೆ ಯಾವುದೇ ಕಾರ್ಯಕಾರಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಲೆಫ್ಟಿನೆಂಟ್ ಗವರ್ನರ್ ಅವರ ಅಭಿಪ್ರಾಯವನ್ನು ಪಡಿಲೇಬೇಕು ಅಂತ ಈ ಮಸೂದೆಯಲ್ಲಿ ಹಾಕಿದ್ದಾರೆ. ಅಂದರೆ ಗೌರ್ಮೆಂಟ್ ಏನೇ ಡಿಸಿಷನ್ ತೊಗೊಂಡ್ರೆ ಈಗ ಎಲ್ ಜಿ ಅವರ ಅಭಿಪ್ರಾಯ ಪಡಲೇಬೇಕು. ನೆಕ್ಸ್ಟ್ ಒಂದು, ಶಾಸಕಾಂಗವು ರಚಿಸುವ ಕಾನೂನುಗಳ ವಿಷಯಗಳಲ್ಲಿ ಈ ಕಾಯ್ದೆಯು ಲೆಫ್ಟಿನೆಂಟ್ ಗವರ್ನರ್ಗೆ ವಿವೇಚನಾಧಿಕಾರವನ್ನು ನೀಡುತ್ತದೆ. ಶಾಸಕಾಂಗ ಏನಾದರೂ ಕಾನೂನನ್ನು ತಂದಾಗ ಅದನ್ನು ಒಪ್ಕೊಳ್ತಕ್ಕಂಥದ್ದು ಇಲ್ಲ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಈಗ ಗವರ್ನರ್ಗೆ ಬಿಟ್ಟಿರ್ತಕ್ಕಂಥದ್ದು. ಈ ರೀತಿಯ ಒಂದು ಬದಲಾವಣೆಗಳನ್ನು ತಂದಿರತಕ್ಕಂಥದ್ದು ಎನ್ ಸಿ ಟಿ ಬಿಲ್ 2021 ಆಗುತ್ತೆ. ಇದನ್ನು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟೊರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ 2021 ಅಂತ ಕರಿತೀವಿ. ನೆಕ್ಸ್ಟು, March 2021 ನಾಲ್ಕನೇ ವಾರದ ಕೊನೆಯ ಪ್ರಚಲಿತ ಘಟನೆ ಆಗುತ್ತೆ. ಕ್ವಶನ್ ನಂಬರ್ 30, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಆಹಾರ ಪೋಲು ಸೂಚ್ಯಾಂಕ 2021, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNEP ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್ 2021. ಹಾಗಾದರೆ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಆಹಾರ ಪೋಲು ಹಸಿವು ನಿರ್ಮೂಲನೆಗೆ ಸವಾಲು. ಮನೆಗಳಲ್ಲಿಯೇ ಹೆಚ್ಚು ಪೋಲಾಗ್ತಾ ಇದೆ ಪ್ರಪಂಚದಲ್ಲಿ ನೋಡಿ. 56 ಕೋಟಿ ಟನ್ ಮನೆಗಳಲ್ಲಿಂದನೇ ವೇಸ್ಟ್ ಆಗ್ತಾ ಇದೆ ಆಹಾರ. ನೆಕ್ಸ್ಟು, ಮಾರಾಟದ ವೇಳೆ ವೇಸ್ಟ್ ಆಗ್ತಾ ಇದೆ 12 ಕೋಟಿ ಟನ್. ಓಕೆ, ನೆಕ್ಸ್ಟ್ ಹೋಟೆಲ್ಲು ರೆಸ್ಟೋರೆಂಟು ಸಭೆ ಸಮಾರಂಭಗಳಲ್ಲಿ 24 ಕೋಟಿ ಟನ್. ಒಟ್ಟಾರೆಯಾಗಿ 93 ಕೋಟಿ ಟನ್ ಆಹಾರ ವೇಸ್ಟ್ ಆಗ್ತಾ ಇದೆ, ಪೋಲಾಗ್ತಾ ಇದೆ ಅಂತಕ್ಕಂಥದ್ದು. ಓಕೆ ನೋಡಿ, ಹೌಸ್ ಹೋಲ್ಡ್ಸ್ ವೇಸ್ಟ್ ಇದೆಲ್ಲ ಒಂದು ಡಯಾಗ್ರಾಮಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಇನ್ನು ಅತಿ ಹೆಚ್ಚು ವೇಸ್ಟ್ ಆಗ್ತಕ್ಕಂಥದ್ದು ಯಾವ ದೇಶದಲ್ಲಿ ಅಂದರೆ ನೈಜೀರಿಯಾದಲ್ಲಿ, ನೆಕ್ಸ್ಟ್ ರವಾಂಡಾ, ಗ್ರೀಸ್, ಬಹರೇನ್, ಇನ್ನು G7 ಕಂಟ್ರೀಸಲ್ಲೂ ಕೂಡ ಇಷ್ಟಿಷ್ಟು ಆಗ್ತಾ ಇದೆ. ನಮ್ಮ ಭಾರತವನ್ನು ತೆಗೆದುಕೊಂಡಾಗ ಸೊ 50 ಕೆಜಿ ಅನಿಸುತ್ತೆ ಇದು ಮೋಸ್ಟ್ಲಿ. ಹಾಂ ರೈಟ್, 50 ಕೆಜಿ ವರ್ಷಕ್ಕೆ ಪರ್ ಕ್ಯಾಪಿಟ ಇಷ್ಟು ಕೆಜಿಯನ್ನು ನಾವು ಏನು ಆಹಾರ ಪೋಲು ಮಾಡ್ತಾ ಇದ್ದೀವಿ. ನೋಡಿ, ನೈಜೀರಿಯಾ, ರವಾಂಡಾಗಳು ಬಡ ರಾಷ್ಟ್ರಗಳಾದ ಸಹಿತ ಅಲ್ಲಿ ಆಹಾರ ಒಂದು ವೇಸ್ಟೇಜ್ ಜಾಸ್ತಿ ಇದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಆ್ಯನ್ವಲ್ ಆಗಿ ಗ್ಲೋಬಲಿ ತೆಗೆದುಕೊಂಡಾಗ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ 121 ಕೆಜಿ ಆಹಾರವನ್ನು ಪೋಲ್ ಮಾಡ್ತಾ ಇದ್ದಾನೆ ಒಂದು ವರ್ಷದಲ್ಲಿ. ಅದರಲ್ಲಿ ಮನೆಗಳಲ್ಲೇ ಜಾಸ್ತಿ ಆಗ್ತಾ ಇದೆ, ಫುಡ್ ಸರ್ವಿಸಲ್ಲಿ, ರೀಟೇಲಲ್ಲೂ ಸಹಿತ ಎಷ್ಟೆಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ ಪರ್ ಕ್ಯಾಪಿಟ. ಓಕೆ, ಇದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ರಿಲೀಸ್ ಮಾಡ್ತಕ್ಕಂಥ ಆಹಾರ ಪೋಲು ಸೂಚ್ಯಾಂಕ 2021 ಅಥವಾ ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್ 2021 ಆಗುತ್ತೆ. ಸೊ ಹೀಗೆ ಈ ಒಂದು ವಾರದಲ್ಲಿ ನಾವು ಸೊ ಈ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಅಗೇನ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ April 2021. ಅಗೇನ್ ಮತ್ತಷ್ಟು ಕರೆಂಟ್ ಇವೆಂಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಎಲ್ಲ ಮಾರ್ಚಲ್ಲಿ ಒಟ್ಟಾರೆಯಾಗಿ 120 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ಡಿಸ್ಕಸ್ ಮಾಡಿದಂಗೆ ಆಯಿತು. ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಭಾಳ ಯೂಸ್ಫುಲ್ ಆಗಿತ್ತು. ಸೊ ಹೀಗೆ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ